ಅರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ. ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಾತ್ಮ ಗಾಂಧಿ ಹೇಳಿದರೆ ಸ್ವಚ್ಛತೆ ದೈವತ್ವಕ್ಕೆ ಸಮ ಅಂತ. ಹೌದು, ಸ್ವಚ್ಛತೆ ನಮಗೆ ಎಲ್ಲರಿಗೂ ಬಹಳ ಅವಶ್ಯಕತೆ ಇದೆ. ನಮ್ಮ ಸ್ವಚ್ಛ ಭಾರತ ಅಭಿಯಾನ ಈಗ ಒಂದು ರೀತಿ ಜನಾಂದೋಲನವಾಗಿ ಪರಿವರ್ತನೆ ಆಗಿದೆ. ದೇಶಾದ್ಯಂತ ಬಹುತೇಕ ಜನಸಮುದಾಯಗಳು ಈ ಒಂದು ಆಂದೋಲನದಲ್ಲಿ ಕೈಜೋಡಿಸಿದ್ದಾರೆ. ಈಗ ನಾವು ವಿಶೇಷವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು ಇವತ್ತು ಒಂದು ಸಮಾಜಕ್ಕೆ ಮಾದರಿಯಾಗುವಂತಹ ಒಂದು ಕಾರ್ಯಕ್ರಮ ಇದು. ಯಾಕೆ ಅಂತಂದರೆ ಈ ಸ್ವಚ್ಛತೆ ವಿಚಾರದಲ್ಲಿ ಹಿರಿಯ ನಾಗರಿಕರು ಯಾವ ರೀತಿ ಪಾಲ್ಗೊಳ್ತಾ ಇದ್ದಾರೆ ಅಂತ. ಹೌದು, ಎಲ್ಲ ರೀತಿಯ ನಾಗರಿಕರು ಪಾಲ್ಗೊಳ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಹಿರಿಯರು ಒಂದು ರೀತಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆಗೂ ಮುನ್ನ ಯಾರು ಆ ಹಿರಿಯ ನಾಗರಿಕರು ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಆ ಕುತೂಹಲಕ್ಕೆ ಈಗೊಂದು ಅವರ ಒಂದು ವ್ಯಕ್ತಿ ಪರಿಚಯವನ್ನು ನಾವು ನೋಡ್ಕೊಂಬರೋಣ. ಗಾಂಧೀಜಿ ಅವರ ಕನಸು ಸ್ವಚ್ಛ ಭಾರತ ಅಭಿಯಾನ. ಈ ಕನಸನ್ನು ಸಾಕಾರಗೊಳಿಸುವಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಹಲವು ಮಂದಿ ಇಂದಿಗೂ ಶ್ರಮಿಸುತ್ತಿದ್ದಾರೆ. ಅಂಥವರಲ್ಲಿ ಈ ಹಿರಿಯರಾದ ವೆಂಕಟಸುಬ್ಬರಾವ್ ಹಾಗೂ ಪದ್ಮನಾಭ ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಒಬ್ಬರು ರಿಸರ್ವ್ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತರಾಗಿರುವವರು, ಮತ್ತೊಬ್ಬರು ಐಟಿಸಿ ಲಿಮಿಟೆಡ್ನ ಹಿರಿಯ ಉಪಾಧ್ಯಕ್ಷರಾಗಿ ನಿವೃತ್ತಿಯಾಗಿರುವವರು. ನಿವೃತ್ತಿಯ ನಂತರ ಇವರಿಬ್ಬರು ಸಮಾಜದ ಸ್ವಚ್ಛತೆಯೆಡೆ ಗಮನ ಹರಿಸಿದ್ದಾರೆ. ಕೆರೆ ಜಾಗ ಉಳಿಸುವುದು ಸೇರಿದಂತೆ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿನ ಶೌಚಾಲಯಗಳ ನಿರ್ಮಾಣ ಕಾರ್ಯದಲ್ಲಿ ಈ ಜೋಡಿ ಕಾರ್ಯಪ್ರವೃತ್ತರಾಗಿದೆ. ಬೆಂಗಳೂರಿನ 3 ಸರ್ಕಾರಿ ಶಾಲೆಗಳ ಶೌಚಾಲಯಗಳ ಮರು ನಿರ್ಮಾಣ ಕೈಗೆತ್ತಿಕೊಂಡಿದ್ದು, ಅದರಲ್ಲಿ 2 ಶೌಚಾಲಯಗಳ ನಿರ್ಮಾಣ ಕಾರ್ಯ ಈಗಾಗಲೇ ಮುಗಿದಿದೆ. ಇವರಿಬ್ಬರ ಈ ಸತ್ಕಾರ್ಯಕ್ಕೆ ಹಲವು ಮಂದಿ ಕೈಜೋಡಿಸಿ ವಿವಿಧ ರೂಪದಲ್ಲಿ ನೆರವು ನೀಡಿದ್ದಾರೆ. ಸಮಾಜಕ್ಕೆ ಮತ್ತಷ್ಟು ಕೊಡುಗೆಯನ್ನು ನೀಡುವ ಹಂಬಲದಲ್ಲಿರುವ ಈ ವೃದ್ಧ ಯುವ ಮನಸ್ಸುಗಳು ಇಂದು ನಮ್ಮ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಗೊಂದು ಅವಕಾಶ ಕೊಟ್ಟದ್ದಕ್ಕೆ ನಾವು ನಿಮಗೂ ದೂರದರ್ಶನಕ್ಕೂ ಚಿರಋಣಿಗಳು. ನಿಮಗೆ ಅವಕಾಶ ಕೊಡೋದು ನಮ್ಮ ಧರ್ಮ ಕೂಡ ಆಗತ್ತೆ. ಯಾಕೆ ಅಂತಂದ್ರೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇರುವಂತದ್ದು ದೂರದರ್ಶನ, ನಮ್ಮ ಚಂದನ ವಾಹಿನಿ. ಚಂದನ ವಾಹಿನಿ ಮೂಲಕ ಈ ರೀತಿಯ ಯಶೋಗಾಥೆಗಳನ್ನ ಒಂದು ಜನರಿಗೆ ಪರಿಚಯ ಮಾಡುವಂತಹ, ಮತ್ತೆ ಜನರಲ್ಲಿ ಒಂದು ರೀತಿ ಪ್ರೇರಣೆ ಮೂಡುವಂತಹ, ಜನರಲ್ಲೂ ಕೂಡ ಒಂದು ಮನೋಧೋರಣೆ ಬದಲಾಗುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈಗ ಪದ್ಮನಾಭ ಅವರಿಗೆ ಮೊದಲನೇ ಪ್ರಶ್ನೆ. ನೀವು ಈ ಒಂದು ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬರ್ತಾ ಇದ್ದಾರೆ ಈಗಲಿಂದಲ್ಲ, ಬಹಳ ವರ್ಷಗಳಿಂದ ನೀವು ಅದನ್ನ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಮಾಡಿಕೊಂಡು ನೀವು ಮುನ್ನಡೀತಾ ಇದ್ದೀರಾ. ಈ ಶಾಲೆಗಳಲ್ಲಿ ಈ ಶೌಚಾಲಯದ ಶೋಚನೀಯ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬಂದಿದ್ದು ಹೇಗೆ ನಿಮ್ಗೆ ಅಂತ? ಏನಿಲ್ಲ, ಬಹಳ ಸರಳ. ನಾನು ನಮ್ಮ ಸ್ನೇಹಿತರು ವೆಂಕಟಸುಬ್ಬರಾವ್ ಅಲ್ಲಿಯ ಬೈರಸಂದ್ರ ಸ್ಕೂಲ್ ಹತ್ರ ಹೋದ್ವಿ. ಎದುರುಗಡೆ ಸ್ಕೂಲು, ಅದರ ಎದುರುಗಡೆ ಶೌಚಾಲಯ. ಅದನ್ನು ನೋಡಿದರೆ ಮನಸ್ಸು ನಿಜವಾಗಲೂ ತುಂಬ ತೊಂದರೆ ಈಡಾಯಿತು. ಏನು ಅಂದರೆ ಬಾಗಿಲಿಲ್ಲ,
ಒಂದು ಹೆಣ್ಮಗು ಹೊರಗಡೆ ನಿಂತ್ಕೊಂಡ್ರೆ ಇನ್ನೊಂದು ಹೆಣ್ಮಗು ಒಳಗೆ ಹೋಗ್ಬೇಕು, ಜೊತೆಗೆ ಆ ಹುಡುಗರಿಗೆ ಒಂದು ಬಲಗಡೆಗೆ ಹೋಗು ಈ ಕಡೆ ಎಡಗಡೆಗೆ ಹೆಣ್ಮಕ್ಳು ಹೋಗಲಿ, ಈ ಥರ ಜೊತೆ ಕೆಟ್ಟ ಶೌಚಾಲಯ ಅದು. ನೋಡಿದ ತಕ್ಷಣ ನಮಗನ್ಸದ್ದಿಷ್ಟೇ, ನಾವು ಸರ್ಕಾರನ ಬೈಬೋದು, ಊರ್ನವ್ರನ್ನೆಲ್ಲ ಬೈಬೋದು, ಆದರೆ ಇದು ಸಫರ್ ಮಾಡ್ತಿರೋದು ಈ ಮಕ್ಕಳು, ಅವರ ಆರೋಗ್ಯ ಕೆಡ್ತಾ ಇದೆ, ಇದಕ್ಕೆ ನಾವೇನು ಮಾಡಬೇಕು ಅಂತ ಯೋಚಿಸಿದ್ವಿ. ತಕ್ಷಣನೇ ಎಲ್ರಿಗೂ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ರಿಗೂ ಒಂದು ಮೆಸೇಜ್ ಕಳಿಸಿದ್ವಿ, ಆ ಫೋಟೋಗಳು ಹಾಕಿ, ಈ ಥರ ಪರಿಸ್ಥಿತಿ ಇದೆ, ದಯವಿಟ್ಟು ಎಲ್ಲರೂ ಸಹಾಯ ಮಾಡಿದರೆ ಅದನ್ನು ಸರಿಪಡಿಸ್ಬೋದು ಅಂತ. ತಕ್ಷಣನೇ ಬಂತು ಸಹಕಾರ. ಮಾತ್ರ ನಾನು ನಿಜವಾಗ್ಲೂ ಹೇಳ್ತೇನೆ, ಜನಕ್ಕೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಂದರೆ ಎಲ್ಲರೂ ಕೈ ಜೋಡಿಸ್ತಾರೆ. ನೀವು 600-800 ಜನಕ್ಕೆ ಕಳಿಸಿದ್ರೆ ಒಂದು 60-70 ಜನ ಬರ್ಬೋದು, ಸಾಕು, ಶುರು ಮಾಡ್ಬೋದು. ಒಂದು ಶುರು ಮಾಡಿದ್ವಿ ಬೈರಸಂದ್ರ, ಅದಕ್ಕೆ ಬಂದ ದುಡ್ಡು ಎಷ್ಟಿತ್ತು ಅಂದ್ರೆ ಇನ್ನೂ 2 ಆಮೇಲೆ ಮುಗಿಸ್ಬೋದು, ಅದನ್ನು ಮುಗಿಸಿದೀವಿ, ಇನ್ನೂ ಒಂಚೂರು ಕೈಲಿದೆ, ಈಗ ಮುಂದಕ್ಕೆ ಹೋಗ್ತಾ ಇದೀವಿ. ಇದು ಬರೀ ಸರ್ಕಾರ ಬೈದು ಇಲ್ಲ ಅಧಿಕಾರಿಗಳನ್ನ ಬೈದು ಸುಮ್ಮನಿದ್ರೆ ಆ ಮಕ್ಕಳ ಶೋಚನೀಯ ಪರಿಸ್ಥಿತಿ ಸರಿ ಹೋಗುದಿಲ್ಲ. ಇದನ್ನ ಮಾತ್ರ ನಾವು ಗಮನದಲ್ಲಿಟ್ಕೊಂಡು ನಾವೇನ್ ಮಾಡಬಹುದು. ದಿಸ್ ಇಸ್ ಹೌ ಇದೇ ನಿಜವಾದ ಒಂದು ಮೋಟಿವೇಶನ್, ಒಂದು ಸ್ಫೂರ್ತಿ. ಯಾಕೆ ಅಂತಂದ್ರೆ ನಾವು ಸರ್ಕಾರನ ಟೀಕೆ ಮಾಡುವಂತದ್ದು, ಸಮಾಜನ ಟೀಕೆ ಮಾಡೋದು ಎಲ್ಲರೂ ಮಾಡ್ತಾರೆ, ಆದ್ರೆ ಈ ರೀತಿ ನಾಯಕತ್ವ ವಹಿಸುವಂತದ್ದು ಇದೆಯಲ್ಲ, ಆ ನಾಯಕತ್ವ ಒಂದು ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ತರಬಹುದು, ಬದಲಾವಣೆ ತರಬಹುದು ಅಂತ. ಸುಬ್ರಾವ್ ಅವರೇ, ನೀವು ಈ ವಿಚಾರದಲ್ಲಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ಅಂತ? ನಾನು ತುಂಬಾ ದಿನಗಳಿಂದ ಈ ಸಾಮಾಜಿಕ ಕಾರ್ಯಕ್ರಮದೊಳಗೆ ನಿರತನಾಗಿದ್ದೇನೆ. 1992-2011 ತನಕ ಒಂದು ಕೆರೆಯನ್ನು ಉಳಿಸುವ ಕಾರ್ಯಕ್ರಮ ಅದರೊಳಗಿದ್ದೆ. ನಂತರ 2013 ನಾನು ಅಕ್ಷರ ಚಾರಿಟಬಲ್ ಟ್ರಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆನ ಶುರು ಮಾಡಿ, ನಾನು ನಮ್ಮ 3-4 ಜನ ಸ್ನೇಹಿತರು ಈ ಸರ್ಕಾರಿ ಪ್ರೈಮರಿ ಸ್ಕೂಲ್ಸನ್ನು ಶಾಲಾ ದತ್ತು ಯೋಜನೆ ಅಡಿಯಲ್ಲಿ ದತ್ತು ತೆಗೆದುಕೊಂಡು ಆ ಶಾಲೆಗಳ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನಾವು ಅದಕ್ಕೆ ಶುರು ಮಾಡಿದೆ. ಆಗ ನಾನು 2013-14-15 ಈ 3 ವರ್ಷದೊಳಗೆ 4 ಶಾಲೆಗಳನ್ನು ದತ್ತುಕೊಂಡೆ. ಒಂದು ಬೈರಸಂದ್ರ ಶಾಲೆ, ಇನ್ನೊಂದು ಸಿದ್ದಾಪುರದಲ್ಲಿ ಇರತಕ್ಕಂಥ ಕನಕನಪಾಳ್ಯ ಶಾಲೆ, ನಂತರ ಬಂಡೆಪಾಳ್ಯ ಶಾಲೆ, ಈ ಥರ ಈ 3 ಶಾಲೆಗಳನ್ನ ತಗೊಂಡು ಶುರು ಮಾಡಿದೆ. ಆಗ ಶಾಲೆಗಳೊಳಗೆ ನಾನು ಫಸ್ಟ್ ಶಾಲೆ ತಗೊಂಡಾಗ ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಬೆಂಚಸ್ಸೇ ಇಲ್ಲ, ಎಲ್ಲ ಒಡೆದೋಗಿತ್ತು, ಕೆಲವರೆಲ್ಲ ನೆಲದ ಮೇಲೆ ಕೂತ್ಕೊಳ್ಳೋರು, ಈ ಥರದ ಪರಿಸ್ಥಿತಿ ಇತ್ತು. ಸರಿ, ಆಗ್ಲೂ ತಿಳಿದಿರತ್ನ ಸ್ನೇಹಿತರು ರಿಲೇಟಿವ್ಸು ಅವ್ರಿಗೆಲ್ಲ ಒಂದು ಕಾಗದ ಬರೆದು ಇದಕ್ಕೆ ಈ ಥರ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ಮಾಡಿದೆ. ಆಗ ಒಂದಿಷ್ಟು ಹಣ ಬಂತು. ಆಗ ನಾನು ಬೈರಸಂದ್ರ ಶಾಲೆದು ಬೆಂಚಸ್ಸು, ಪೇಂಟಿಂಗು ಎಲ್ಲ ಮಾಡಿಸಿದೆ. ಅದಾದ ನಂತರ ಬಂಡೆಪಾಳ್ಯ ಸ್ಕೂಲು, ಅದು ಹಿರಿಯ ಪ್ರಾಥಮಿಕ ಶಾಲೆ, 1-8 ಎಂಟನೇ ತರಗತಿ ಮಕ್ಕಳು ಲೆಕ್ಕ ಹಾಕ್ಕೊಳ್ಳಿ, 12-13 ಹೆಣ್ಮಕ್ಳು ನೆಲದ ಮೇಲೆ ಕೂತ್ಕೊಳ್ತಾ ಇದ್ರು. ಆ ಸ್ಕೂಲ್ನೊಳಗೆ ಒಂದು ಬೆಂಚೇ ಇರಲಿಲ್ಲ. ಆ ಪರಿಸ್ಥಿತಿ ಇತ್ತು 2015. ಆ ಶಾಲೆ ಸುಮಾರು 30-40 ವರ್ಷದಿಂದ ಶಾಲೆ ಇದೆ, ಆ ಶಾಲೆಯೊಳಗೆ ಕುಳಿತುಕೊಳ್ಳೋದಕ್ಕೆ ಬೆಂಚಿರಲಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ಏನು ಮಾಡಿದ್ವು, ಆ ಶಾಲೆನ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ನಾನು ಅಡ್ವೈಸರ್ ಆಗಿದ್ದೆ. ಆ ಚೇರ್ಮನ್ ಅವ್ರನ್ನ ಒಂದು ಲೆಟ್ರ್ ಕೊಟ್ಟಿದ್ದಾರ ಅಂತಂದ್ಬಿಟ್ರು. ತಕ್ಷಣ ಅವರು ಬ್ಯಾಂಕಿನ ವತಿಯಿಂದ 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟರು. ಆ 2 ಲಕ್ಷ ರೂಪಾಯಿ ಇಟ್ಕೊಂಡು ಆ ಮಕ್ಕಳು ಅಷ್ಟು ಜನನೂ ಯಾರ್ಯಾರು ಬೆಂಚ್ ಮೇಲೆ ಕೂತ್ಕೋಬೇಕು ಅಂತ ಅವ್ರಿಗೆ ಅಷ್ಟು ಜನಕ್ಕೂ ಬೆಂಚಸ್ ಮಾಡಿ ಕೊಟ್ಟವು. ನಂತರ ಆ ಶಾಲೆ ಪೂರಾ ಪೇಂಟಿಂಗ್ ಎಲ್ಲ ಮಾಡಿಸಿದ್ವು, ರಿಪೇರಿ ಎಲ್ಲ ಮಾಡಿಸಿದ್ವು, ಆಮೇಲೆ ನೀರಿನ ವ್ಯವಸ್ಥೆ ಮಾಡಿದ್ವು,
ಶಾಲೆಯ ಸೌಂದರ್ಯೀಕರಣ ಮಾಡಿದ್ರೆ ಸೌಂದರ್ಯೀಕರಣ ಮಾಡಿದ್ರು, ಶಿಕ್ಷಣ ಕೊಡುವಂತ ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ಓಕೆ, ತುಂಬಾ ಒಂದ್ ರೀತಿ ಮಾದರಿ ಆಗುವಂತಹ ಕೆಲಸ ನೀವು ಮಾಡ್ತಾ ಇರುವಂತದ್ದು, ನಿಜಕ್ಕೂ ಮಾದರಿ ಆಗುವಂತ ಕೆಲಸ, ಪ್ರೇರಣೆ ಆಗುವಂತ ಕೆಲಸ, ಮಾದರಿ ಜೊತೆಗೆ ಮತ್ತೊಬ್ಬರಿಗೆ ಪ್ರೇರಣೆ ಆಗೋ ಕೆಲಸ. ಪದ್ಮನಾಭ ಅವರೇ, ನೀವು ಹೇಳಿದ್ರೆ ನಾವು ಒಂದು ಶಾಲೆಗೆ ಅಂತ ನಾವು ಜನರಿಂದ ನೆರವು ಯಾರಿಸಿದ್ದಕ್ಕೆ ನಮ್ಗೆ ನಾಲ್ಕು ಶಾಲೆ ಆಗುವಷ್ಟು, ಮೂರು ಶಾಲೆಗೆ ಆಗುವಷ್ಟು ಹಣ ಬಂತು ಅಂತ. ಹೌದು, ಇದೊಂದು ಇನ್ನೂ ಒಂಚೂರು ಬಾಕಿ ಇದೆ ಅಂದ್ರೆ ನಾಲ್ಕನೇ ಶಾಲೆನೂ ಕೂಡ ನಾವು ಕೈಗೆತ್ಕೊಬಹುದು ಅಂತ, ತಗೊಂಬಹುದು ಅಂತ. ಸೊ ಈ ಒಂದು ಇಂತಹ ಒಂದು ಸಮಸ್ಯೆ ಇದ್ದಾಗ, ಸಮಾಜದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದ್ದಾಗ, ಈ ರೀತಿಯ ಅವ್ಯವಸ್ಥೆ ಇದ್ದಾಗ ಜನಸಾಮಾನ್ಯರಾಗಿ ಏನ್ ಮಾಡಬೇಕು ಅಂತ, ನೀವು ಒಬ್ಬ ಮಾದರಿ ಪ್ರಜೆಯಾಗಿ ಮಾದರಿ ನಾಯಕರಾಗಿ ಏನ್ ಹೇಳಿ ಇಷ್ಟಪಡ್ತೀರಂತ? ಜನಸಾಮಾನ್ಯರು ಏನಿಲ್ಲ, ಈಗ ನಾನು ಜನಸಾಮಾನ್ಯನೇ. ಇದನ್ನ ನಿಮಗೆ ಹೇಳ್ತೀನಿ, ಈಗ ಇದುವರೆಗೂ ನನ್ನ ಜೀವನದಲ್ಲಿ ಒಂದು ಎರಡು ಮೂರು ಕೆಲಸಗಳು ಮಾಡಿರೋ ನೋಡಿದ್ರೆ, ಈಗ ಇದರಲ್ಲಿ ಆಂಧ್ರದಲ್ಲಿ ಸಾರಪಾಕ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಜನ ಎಲ್ಲ ನಾನು ಇನ್ಚಾರ್ಜ್ ಆಗಿದ್ದ ಬಂದು ಬಾಗಲ್ ತಟ್ಟೋರು ನಮ್ಮ ಕಂಪನಿದು. ಯಾಕಪ್ಪ ಅಂದ್ರೆ ನಮಗೆ ನೀರು ಕೊಡಿ, ರೋಡ್ ಕೊಡಿ, ಲೈಟ್ ಕೊಡಿ ಅಂತ. ಎಷ್ಟು ದಿವಸ ಅಂತ ತಡ್ಕೊಳ್ಳೋದು ನಾನು, ಕಡೆಗೆ ಪಂಚಾಯತ್ಗೆ ಹೊರಟೋದೆ ಏನ್ ಪ್ರಾಬ್ಲಮ್ ಅಂತ. ಆಮೇಲೆ ಹೇಳಿದೆ, ನೋಡಿ ನೀವು ಪಂಚಾಯತ್ ಎಲ್ಲ ಇದು ಟ್ಯಾಕ್ಸಸ್ ಎಲ್ಲ ನೀವು ತಗೋತೀರಿ, ನೀವು ಮಾಡಬೇಕು, ನೀವ್ ಯಾಕೆ ನನ್ನ ಹತ್ರ ಗಲಾಟೆ ಮಾಡ್ತಿದ್ದೀರಿ ಹಿಂದೆ, ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಆಗ ಒಂದು ಹೇಳಿದೆ ಅವ್ರಿಗೆ, ಎಲ್ಲ ಸೇರ್ಕೊಳ್ಳೋಣ, ಒಂದೇ ಒಂದು ಕೆಲಸ ಈ ಒಂದು ವರ್ಷದಲ್ಲಿ ಮುಗಿಸ್ಬೇಕು, ಯಾವ್ದು ಬೇಕದು ಹೇಳಿ. ಅವ್ರು ಎರಡು ಮೂರು ತಿಂಗಳು ತಗೊಂಡು ಕಡೆಗೆ ರಸ್ತೆಗೂ ನೀರು ಬೇಕು ತಗೊಂಡು, ಅವ್ರು 5 ಲಕ್ಷ ಹಾಕಿದ್ರು, ಇವ್ರ ಹತ್ರ ಹೋದೆ, ಜಿಲ್ಲಾ ಪಂಚಾಯತ್ ಅವ್ರು ಕೊಟ್ರು, ಕಲೆಕ್ಟರ್ ಕೊಟ್ರು, ಕಂಪನಿಯಿಂದ ಕೊಟ್ರು, 12 ಲಕ್ಷ ಆದವು. ಬೀದಿಗೂ ನೀರು ಬಂತು. ಆ ಹೆಣ್ಮಕ್ಳನ್ನ ನೋಡಿ ಬಹಳ ತೊಂದರೆ ಆಗ್ತಿತ್ತು ಮನಸ್ಸಿಗೆ, ಮಾಡಿದ್ವಿ ಹಂಗೇನೆ, ಸಿಟಿಜನ್ ಫೋರಂ ಮಾಡಿದ್ವಿ. ಓಕೆ, ಇದು ಬಹಳಷ್ಟು ನಿಮ್ಮ ಒಂದು ಹೋರಾಟದ ಹಿನ್ನೆಲೆ ತುಂಬಾನೇ ಇದೆ. ಈಗ ಈ ನಿಮ್ಮ ಒಂದು ಈ ಹೋರಾಟಕ್ಕೆ ಅಂದ್ರೆ ನಿಮ್ಮ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿದಂತಹ ನಿಮ್ಮ ಸ್ನೇಹಿತರು, ಈ ಒಂದು ಅಭಿಯಾನದ ಬಗ್ಗೆ ನೀವು ಸರ್ಕಾರಿ ಶಾಲೆಗಳ ಶೌಚಾಲಯವನ್ನು ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ನೀವು ಕೈಗೊಂಡಂತ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ನೆರವು ಕೊಟ್ಟಂತವರು, ಮತ್ತೆ ನಿಮ್ಮ ಒಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತವರ ಏನ್ ಹೇಳ್ತೀರಾ ಕೇಳ್ಕೊಂಬರೋಣ. ಈಗ ಅದೊಂದು ವಿಟಿ ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ಸತ್ಯರಾವ್ ಅಂತ. ಮೊದಲು ಮಿಸ್ಟರ್ ಪದ್ಮನಾಭ್ ಮತ್ತು ಮಿಸ್ಟರ್ ವೆಂಕಟ್ ಸುಬ್ರಾ ಅವ್ರಿಗೆ ನಮ್ಮ ಶುಭಾಶಯಗಳು. ಈ ಏಜ್ನಲ್ಲಿ ಅವರು ಏನೋ ಮನೇಲಿ ಕೂತ್ಕೊಂಡು TV ನೋಡಿಕೊಂಡು ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಇರ್ಬೋದಾಗಿತ್ತು, ಬಟ್ ಇಂಥ ಒಂದು ಪ್ರಾಜೆಕ್ಟ್ ತಗೊಂಡು ಇದನ್ನ ಇಷ್ಟು ಮುಂದೆ ತಂದಿದಾರಲ್ಲ, ಅದೆಲ್ಲ ನಮ್ಮ ಜನ್ರೇಷನು ಮತ್ತು ಯಂಗರ್ ಜನ್ರೇಷನ್ಸ್ಗೆ ತುಂಬ ಇನ್ಸ್ಪಿರೇಷನು ಮತ್ತು ಪ್ರೋತ್ಸಾಹನೇ. ಈಗ ಏನಾಗಿದೆ ಅಂದರೆ ನಮ್ಮ ಆಫೀಸ್ನಲ್ಲಿ ನಮ್ಮ ಹುಡುಗರು ಬಂದು ಕೇಳ್ತಿದ್ದಾರೆ, ಸರ್ ಈ ಥರ ಇನ್ನೇನಾದ್ರು ಪ್ರಾಜೆಕ್ಟ್ ಇದ್ರೆ ಹೇಳಿ, ನಾವು ಇನ್ನೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಇನ್ನೂ ಹೆಲ್ಪ್ ಮಾಡಬೇಕು ಅಂತ. ಸೊ ಅದಕ್ಕೆ ನಮ್ಮ ಪರವಾಗಿ ನಮ್ಮದು ಶುಭಾಶಯಗಳು, ಮತ್ತು ವಿ ಸಲ್ಯೂಟ್ ಶ್ರೀ ಪದ್ಮನಾಭ ಆ್ಯಂಡ್ ಮಿಸ್ಟರ್ ವೆಂಕಟ್ ಸುಬ್ರಾವ್ ಇಬ್ಬರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಭವ್ಯ ಅಂತ. ಈ ಥರ ಕೆಲಸನ ನಾವಿನ್ನೂ ಬೇರೆ ಕಡೆಗೂ ಸ್ಪ್ರೆಡ್ ಮಾಡಬೇಕು. ಸೊ ಯಾರಿಗಾದರೂ ಫೆಸಿಲಿಟೀಸ್ ಇಲ್ಲ ಗವರ್ಮೆಂಟ್ ಸ್ಕೂಲ್ಸಲ್ಲಾಗಲಿ, ಇನ್ನು ಬೇರೆ ಬೇರೆ ಸರೌಂಡಿಂಗ್ ಸಬರ್ಬನ್ ಏರಿಯಾಸ್ ಆಫ್ ಬ್ಯಾಂಗ್ಳೂರಲ್ಲಿ ಗವರ್ಮೆಂಟ್ ಸ್ಕೂಲ್ಸಲ್ಲಿ ಈ ಥರ ಫೆಸಿಲಿಟೀಸ್ನ ಹೆಲ್ಪ್ ಮಾಡಬೇಕು ಅಂದರೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಈ ಇಬ್ಬರು ಜೆಂಟಲ್ಮನ್ಗೆ. ಲೆಟ್ ಅಸ್ ಡೂ ಆರ್ ಬಿಟ್ ಅಂತ ನನ್ನ, ದಿಸ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ಮಕ್ಕಳಿಗೆ ಒಂದು ಸೌಲಭ್ಯ ಒದಗಿಸ್ಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ, ತಮಗಾದಷ್ಟು ರೀತಿಯಲ್ಲಿ ದ್ರವ್ಯ ಸಹಾಯ ನಮಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಅಪೀಲ್ ಮಾಡಿಕೊಂಡಿದ್ರು. ನನಗೆ ಎಷ್ಟು ಆಗುತ್ತೋ ಅಷ್ಟು ದ್ರವ್ಯ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವ್ರ ಮುಂದೆ ಹೇಳಿಕೊಂಡು ನನಗಾಗಿದ್ದಷ್ಟು ಕೊಟ್ಟೆ. ನಾವು ಸರ್ಕಾರವೇ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಕಾಯ್ದೆ, ನಮ್ಮ ಕೈಯೆಲ್ಲ ಏನಾಗಬಹುದು ಅದನ್ನು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಇದು ಹೀಗೆ 4-5 ಜನ ಸೇರಿಕೊಂಡು ಮುಂದೆ ಬಂದರೆ ಮುಂದೆ ಮುಂದೆ ಈ ಥರ ಕಾರ್ಯಗಳನ್ನ ಕೈಗೊಳ್ಳಿ ಅಂತ ಹೇಳಿ ನಾನು ಆಶಿಸುತ್ತೇನೆ. ನಾನು ಮಹಾಲಕ್ಷ್ಮಿ ಅಂತ. ಗೌರ್ಮೆಂಟ್ ಸ್ಕೂಲಾಗಲಿ ಪ್ರೈವೇಟ್ ಸ್ಕೂಲಾಗಲಿ ಎಲ್ಲಿ ಏನು ಅನುಕೂಲಗಳು ಇಲ್ಲವೋ ಆ ಅನುಕೂಲಗಳನ್ನೆಲ್ಲ ಮಾಡಿಕೊಡೋಣ ಅನ್ನೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ನಮ್ಗೆ ಅವರಿಂದ ನಾವು ತುಂಬ ಪ್ರೇರಿತರಾಗಿದ್ದೀವಿ. ನನ್ನ ಹೆಸರು ಶಾಂತಾ.
ಈ ಥರ ಪಬ್ಲಿಕ್ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಹೋಗಿ ಒಂದೊಂದು ಕಡೆಗೂ ಹೋಗಿಬಿಟ್ಟು ಅಲ್ಲಿ ಎಂಥ ಪರಿಸ್ಥಿತಿಲಿ ಇದ್ದಾರೆ ಮಕ್ಕಳು ಅಂತ ಎಲ್ಲ ನೋಡಿ ತುಂಬ ಮನನೊಂದು ಈ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತ ತುಂಬ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆ ನಾವು ಕೈಗೂಡಿಸ್ಕೋತೀವಿ ಅಂತ ಹೇಳೋಕ್ಕೆ ನನಗೆ ಖುಷಿಯಾಗುತ್ತೆ. ನಾನು ಸೀತಮ್ಮ ಅಂತ. ನಾವು ಹಿರಿಯರು ಅಂದರೆ ಸೀನಿಯರ್ ಸಿಟಿಸನ್ ಆದರೂ ಕೂಡ ಅದನ್ನು ಮರೆತು ಬಿಡ್ತೀವಿ. ಸಮಯ ಬಂದಾಗ ನಾವು ಅವ್ರ ಜೊತೆ ನುಗ್ಗೋಣ ಅನ್ನುವಂಥ ಒಂದು ಪ್ರೇರೇಪಣೆ ಬರುತ್ತೆ. ಅವರು ಎಲ್ಲೇ ಸೊಸೈಟಿನಲ್ಲಿ ಸಮಾಜದಲ್ಲಿ ಯಾರು ತಪ್ಪು ಮಾಡಿದ್ರು ಕೂಡ ನಮ್ಮ ಥರ ಸುಮ್ಮನೆ ಇದ್ದುಬಿಡುವಂಥ ವ್ಯಕ್ತಿಯಲ್ಲ. ಅವರಿಗೆ ದೇವರು ಇದೇ ರೀತಿಯಾದಂಥ ಒಂದು ಶಕ್ತಿ, ಒಂದು ಪ್ರೇರೇಪಣೆ ಕೊಡುವಂಥ ಮನಸ್ಸು ಮತ್ತಷ್ಟು ಬರಲಿ. ಜನಗಳ ಬಗ್ಗೆ ಭಾಳ ಕಾಳಜಿ ಇದ್ದೇ ಇದೆ. ನಾವು ಅವ್ರನ್ನ ನೋಡಿ ನಾವು ಹಾಗೆ ಮಾಡೋಣ ಅನ್ನುವಂಥ ಒಂದು ಪ್ರೇರೇಪಣೆ ಅವರಿಂದ ಸಿಗುತ್ತೆ. ಇದು ಎಷ್ಟು ಸ್ಫೂರ್ತಿದಾಯಕ ಮಾತುಗಳು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾವ ರೀತಿ ಜನ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದು ನಿಜವಾದ ಒಂದು ಉದಾಹರಣೆ. ಅದಕ್ಕೆ ದಾರಾ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ದೃಷ್ಟಿ ಇದ್ದಂಗ ಸೃಷ್ಟಿ ಇರ್ತದ ಸೃಷ್ಟಿ ಆಗ್ತದ ಅಂತ. ನಮ್ಮ ದೃಷ್ಟಿ ಹೆಂಗಿರುತ್ತೋ ಹಂಗೆ ಸೃಷ್ಟಿ ಇರುತ್ತೆ. ನಾವು ಮುನ್ನುಗ್ಗಿದ್ರೆ ಅದೇ ರೀತಿ ನಮ್ಮ ಸೃಷ್ಟಿನೂ ಮಾಡಬಹುದು ಅನ್ನುವಂಥದ್ದಕ್ಕೆ ನೀವು ನಿಜವಾಗ್ಲೂ ಒಂದು ಜ್ವಲಂತ ನಿದರ್ಶನ ಆಗಿದ್ದೀರಾ. ಸರಿಗ ಸುಬ್ರಾ ಅವರೇ, ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಬೇಕಾದ್ರೆ ಶಾಲೆಗಳಿಂದ ನಿಮ್ಗೆ ಯಾವ ರೀತಿ ಸಹಕಾರ ಸಿಕ್ತು, ಹೇಗೆ? ಯಾಕೆಂತಂದ್ರೆ ಈ ಸರ್ಕಾರಿ ಶಾಲೆ ಅಂತಂದ್ರೆ ಬೇರೆ ಯಾರಾದ್ರೂ ಎಂಟರ್ ಆಗ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅವ್ರಿಗೆ ಸರ್ಕಾರದ ಒಂದು ನಿಯಮಾವಳಿಗಳಿರ್ತವೆ, ಈ ಥರದಿರ್ತವೆ. ಆದರೆ ಸರ್ಕಾರನು ಕೂಡ ಶಾಲಾ ದತ್ತು ಯೋಜನೆಗಳು ಅನ್ನೋಂಥದ್ದನ್ನ ಮಾಡಿದೆ, ಮತ್ತೆ ನಮ್ಮ ಶಾಲೆಗೆ ಹೋಗಿ ನಾವು ಕಲಿತ ಶಾಲೆಗೆ ಹೋಗಿ ಬೋಧನೆ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಸಾಕಷ್ಟು ಲಿಬರಲ್ ಒಂದು ವ್ಯವಸ್ಥೆ ಬರ್ತಾ ಇದೆ. ಈಗ ನೀವು ಏನಾಯ್ತು ನಿಮ್ಗೆ ಆರಂಭಿಕವಾಗಿ ಅಂತ? ನಾವು ಬೈರಸಂದ್ರ ಶಾಲೆ ಶುರು ಮಾಡಿದಾಗ ನನಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗೊತ್ತಿತ್ತು. ಏನು ಅಂದರೆ ನಾವು ಸೀದಾ ಈ ಥರ ಶುರು ಮಾಡೋದಕ್ಕಾಗಲ್ಲ, ಅವ್ರದ್ದೊಂದು ಎಸ್ ಎಲ್ ಎಮ್ ಸಿ ಕಮಿಟಿ ಅಂತ ಇರುತ್ತೆ ಪ್ರತಿ ಶಾಲೆಗೆ, ಆ ಕಮಿಟಿ ಅವ್ರದ್ದು ಪರ್ಮಿಷನ್ ತಗೋಬೇಕು ಅಂತ ನಾವೊಂದು ಲೆಟ್ರ್ ಕೊಟ್ಟು ಇಬ್ಬರು. ಆ ಲೆಟ್ರನ್ನು ನೋಡಿ ಅವರು ಪರ್ಮಿಷನ್ ಕೊಟ್ಟರು ನಾವು ಈ ಥರ ರಿನೊವೇಷನ್ ಮಾಡ್ಬೋದು. ಅದನ್ನು ತಗೊಂಡು ಇದು ಮಾಡಿದ್ರು. ಅದಾದಮೇಲೆ ಆ ಶಾಲೆಯ ಶೌಚಾಲಯ ನವೀಕರಣಕ್ಕೆ ನಮ್ಮ ಜಯನಗರದ ಎಮ್ ಎಲ್ ಎ ಆದ ಸೌಮ್ಯ ರೆಡ್ಡಿಯವ್ರನ್ನ ನಾನು ಪದ್ಮನಾಭ ಅವರಿಗೆ ಇನ್ವೈಟ್ ಮಾಡಿದ್ದು, ನೀವು ಬರಬೇಕು, ಮಕ್ಕಳು ಇನಾಗ್ರೇಟ್ ಮಾಡ್ತಾರೆ, ನಿಮ್ಮ ಪ್ರೆಸೆನ್ಸ್ ಬೇಕು ಅಂತ. ಸೊ ಶೀ ಕೇಮ್, ಬಂದರು. ಆಕೆ ಬಂದು ನಮ್ಮ ಜೊತೆಯೊಳಗೆ ಒಂದು ಅರ್ಧ ಗಂಟೆ ಇದ್ದು ಎಲ್ಲರಿಗೂ ಶೌಚಾಲಯನ ಹೇಗಿಟ್ಕೋಬೇಕು ಅದು ಅಂತ. ಅದಾದ ತಕ್ಷಣ ಸೌಮ್ಯ ರೆಡ್ಡಿಯವರು ನಮ್ಮಿಬ್ಬರಲ್ಲಿ ಹೇಳಿದ್ವು, ನಿಮಗೆ ಇನ್ನೊಂದು ಶಾಲೆ ಇದೆ, ಅದಕ್ಕೆ ತುಂಬ ತುರ್ತು ಪರಿಸ್ಥಿತಿ, ಅದಕ್ಕೆ ಸ್ವಲ್ಪ ನೀವು ಏನಾದರೂ ಮಾಡಿ ಸಹಾಯ ಮಾಡಬೇಕು. ಆಯಿತು ಮಾಡ್ತೀವಿ ಅಂದರು. ಯಾವುದು ಶಾಲೆ ಅಂತ ಕೇಳಿದ್ರು, ಸಾರಕ್ಕಿ ಶಾಲೆ, ಸಾರಕ್ಕಿ ಹಿರಿಯ ಪ್ರಾಥಮಿಕ ಶಾಲೆ. ಸರಿ, ಅಲ್ಲಿ ನಾವಿಬ್ರು ಹೋಗಿ ನೋಡಿದ್ವು. ಅಲ್ಲಿ 400 ಜನ ಮಕ್ಕಳು, 200 ಜನ ಹೆಣ್ಮಕ್ಕಳು, 200 ಜನ ಗಂಡ್ಮಕ್ಕಳು. 200 ಜನ ಗಂಡು ಮಕ್ಕಳು ಇರತಕ್ಕಂಥ ಯೂರಿನಲ್ಸ್ ಏನಿತ್ತು ಅದು ಬ್ಲಾಕ್ ಆಗಿ 1.5 ವರ್ಷದಿಂದ ಇಟ್ ವಾಸ್ ನಾಟ್ ಯೂಸಬಲ್. ಇಟ್ ವಾಸ್ ಸ್ಟಿಂಕಿಂಗ್. ನಾವು ಹತ್ರ ಹೋಗೋದಕ್ಕೇನೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಹೋಗಿತ್ತು. ಆ ಗಂಡು ಮಕ್ಕಳು ಎಲ್ಲರಿಗೂ 180 ಜನ ಮಕ್ಕಳಿಗೆ ಬೇರೆ ಒಂದು 2 ಟೆಂಪರರಿ ಟಾಯ್ಲೆಟ್ಸ್ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ರು. ಸರಿ, ಆಮೇಲೆ ನಾವು ನಮ್ಮ ಯಾರು ಲೇಬರ್ ಕಾಂಟ್ರಾಕ್ಟರ್ ಇದೆ ಅವನು ಕರ್ಕೊಂಡೋಗಿ ನೋಡಿದ್ವು. ಅವನು, ಸರ್ ತುಂಬಾ ಕಷ್ಟ ಸರ್ ಇಲ್ಲಿ ಮಾಡೋದು, ಹೆಲ್ತ್ ಇದಾಗ್ಬಿಡುತ್ತೆ ಅಂತಂದ್ಬಿಟ್ಟು ನಾವು ಆಮೇಲೆ ಅಲ್ಗೂ ಶುರು ಮಾಡ್ದ. ಅವನು ಯಾರು ಮೇಸ್ತ್ರಿ 2 ದಿನ ಮಾಡಿದ್ನೋ ಅವನು ಜ್ವರ ಬಂದು ಮಲ್ಕೊಂಡ್ಬಿಟ್ಟ. ಸರಿ, ಏನೋ ಇದು ಯಾಕೋ ಸರಿ ಇಲ್ಲ ಅಂತಂದ್ಬಿಟ್ಟು ಒಂದು 3-4 ದಿನ ಸುಮ್ಮನೆ ಇದ್ವು. ಆಮೇಲೆ ತಿರ್ಗಾ ಶುರು ಮಾಡ್ದ. ಶುರು ಮಾಡಿ ಪೂರಾ 10 ಯೂರಿನಲ್ಸ್ ಏನು ಬ್ಲಾಕ್ ಆಗಿತ್ತು ಅದು ಕಂಪ್ಲೀಟ್ ಸಿಸ್ಟಮೇ ಚೇಂಜ್ ಮಾಡಿ, ಕೈ ತೊಳೆಯೋದಕ್ಕೆ ಚೇಂಜ್ ಮಾಡಿ, ಚೇಂಬರ್ಸ್ ಎಲ್ಲನೂ ಇಟ್ ವಾಸ್ ರೀಡನ್. ಇಷ್ಟು ಮಾಡಿ ಒಂದು 25 ದಿನದೊಳಗೆ ಶೌಚಾಲಯ ನಮ್ದು ಟಿವಿ ಪರದೆ ಮೇಲೆ ಬರ್ತಾ ಇದೆ. ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ನೀಟ್ ಆಗಿದೆ, ಯಾವ ರೀತಿ ಒಂದು ಸೌಕರ್ಯ ಶಾಲಾ ಮಕ್ಕಳಿಗೆ ಕಲ್ಪಿಸ್ಕೊಟ್ಟಿದ್ದೀರಾ ಅಂತಂದ್ರೆ ಅದು ನಿಜಕ್ಕೂ ಮಾದರಿ. ಓಕೆ, ಸರಿ, ಈಗ ಒಂದು ನಾವು ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ನೀವು ಮಾಡಿರುವಂತಹ ಕಾರ್ಯದ ಬಗ್ಗೆ ಶಿಕ್ಷಕರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನಾವು ಕೇಳ್ಕೊಂಬರೋಣ. ಈಗ ಶಿಕ್ಷಕರ ಅವರೇ ಮಾತಾಡಿದ್ದಾರೆ ಸರ್, ಅದನ್ನ ಕೇಳೋಣ ಸರ್. ಈಗ ಇನ್ನೊಂದು ವಿಟಿ ಪ್ಲೀಸ್. ನನ್ನ ಹೆಸರು ಸ್ವರ್ಣಗೌರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡೆಪಾಳ್ಯ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ತೊಂದರೆ ಇತ್ತು.
ಅಂದ್ರೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸಪರೇಟ್ ಆಗಿ ಇರಲಿಲ್ಲ. ಈ ಒಂದು ಶೌಚಾಲಯ ತುಂಬಾ ಚೆನ್ನಾಗಿ ನಿರ್ಮಾಣ ಆಗಿದೆ. ಹಾಗಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನನ್ನ ಹೆಸರು ಜಯರಾಮ್ ರೆಡ್ಡಿ ಅಂತ. ನಾನಿಲ್ಲಿ ಗೌರವ ಅಧ್ಯಕ್ಷನಾಗಿ 2008 ಈ ಬಡ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತೇಳಿ ಎಲ್ಲ ಸೌಕರ್ಯಗಳು ಅವ್ರು ಮಾಡಿಕೊಡ್ತಾ ಇದ್ದೀವಿ. ಒಂದೇ ಟಾಯ್ಲೆಟಲ್ಲಿ ಒಂದೇ ಬಾತ್ರೂಮ್ಗಳಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಹೋಗಬೇಕಾಗಿರೋದ್ರಿಂದ ಮುಜುಗರ ಪಡ್ತಾ ಇದ್ರು ಹೆಣ್ಮಕ್ಳು. ಹಾಗಾಗಿ ಇನ್ನೊಂದು ಟಾಯ್ಲೆಟ್ ಕಟ್ಟಬೇಕಂತೇಳಿ ಅದಕ್ಕೆ ಪುನರ್ ನಿರ್ಮಾಣ ಮಾಡಬೇಕಂತೇಳಿ ಕೇಳಿಕೊಂಡಾಗ ವೆಂಕಟ ಸುಬ್ಬರಾವ್ ಮತ್ತು ಸುಬ್ರಹ್ಮಣ್ಯ ಸರ್ ಬಂದು ಇಲ್ಲಿ ನಮಗೆ ಟಾಯ್ಲೆಟ್ ನಾವು ಅಮೌಂಟ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಡ್ತೀವಿ, ದಯವಿಟ್ಟು ನೀವು ಕಟ್ಕೊಡು ಅಂತೇಳಿ ನಂಗೆ ಜವಾಬ್ದಾರಿ ಕೊಟ್ಟರು. ನಾನು ಅದನ್ನ ಸಕ್ರಮವಾಗಿ ನಿರ್ವಹಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಹೆಣ್ಮಕ್ಳಿಗೆ ಮಾಡಿಕೊಟ್ಟಿದ್ದೀವಿ. ನನ್ನ ಹೆಸರು ಕಮಲಮ್ಮ. ಈ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ತುಂಬ ದುರಸ್ತಿಯಲ್ಲಿದ್ದು ಅದು ಮಕ್ಕಳಿಗೆ ಉಪಯೋಗಿಸಲು ತುಂಬ ತೊಂದರೆ ಆಗ್ತಾ ಇದ್ರೋ ಕಾರಣದಿಂದ ನಮ್ಮ ಕರೆಗೆ ಹೋಗೊಟ್ಟು ಅವರು ಬಂದು ಶಾಲೆಯ ಶೌಚಾಲಯವನ್ನು ನೋಡಿ ಅದನ್ನು ರಿಪೇರಿ ವ್ಯವಸ್ಥೆ ಮಾಡಿಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ರೀಕನ್ಸ್ಟ್ರಕ್ಷನ್ಗೆ ವ್ಯವಸ್ಥೆ ಮಾಡಿ ಉಪಯೋಗ ಆಗೋ ಥರ ಮಾಡಿಕೊಟ್ಟಿರೋದ್ರಿಂದ ಅವರಿಗೆ ನಮ್ಮ ಶಾಲಾ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಭಾರತಿ ಅಂತ. KPS ಸಾರಕ್ಕಿ ಶಾಲೆಯಿಂದ ಈ ಶಾಲೆಯ ಸಹ ಶಿಕ್ಷಕ ಕೆಲಸ ಮಾಡ್ತಿದ್ದೀನಿ. ನಮ್ಮ ಶಾಲೆಯಲ್ಲಿ ಶೌಚಾಲಯ ಮತ್ತು ನೀರು ಕೈ ತೊಳ್ಕೊಳ್ಳುವಂತಹ ಜಾಗ ಬಹಳ ಗಲೀಜಾಗಿತ್ತು ಮತ್ತು ಶಾಲೆಗೆ ಬರೋ ಮಕ್ಕಳು ಬಹಳ ಅಸಹ್ಯ ಪಡ್ತಾ ಇದ್ರು. ನಂತರ ಇವರು ಸಹಾಯ ಮಾಡಿದ್ರಿಂದ ಬಹಳ ಅನುಕೂಲ ಆಯಿತು. ಬಹಳ ನೀಟಾಗಿ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿದ್ರು ಮತ್ತು ಮಕ್ಕಳು ಹೋಗಿ ಖುಷಿಯಾಗಿ ಹೋಗಿ ಬರೋ ಅಂತ ಪರಿಸರವನ್ನು ಕ್ರಿಯೇಟ್ ಮಾಡಿದ್ರು. ಮತ್ತು ಟೀಚರ್ಸ್ಗಳಿಗೆ ಕೂತ್ಕೊಳ್ಳಿಕ್ಕೆ ಚೇರು ಕುರ್ಚಿ ಎಲ್ಲ ಕೊಟ್ಟು ಬಹಳ ಅನುಕೂಲ ಮಾಡಿದ್ದಾರೆ. ಅವರಿಗೆ ನಾವು ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಶಾಂತ ಅಂತ. ನಾನು ದೈಹಿಕ ಶಿಕ್ಷಕಿಯಾಗಿ ಈ ಶಾಲೆಯಲ್ಲಿ 10 ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಮಕ್ಕಳಿಗೂ ಅಷ್ಟೇ, ಟೀಚರ್ಸ್ಗೂ ಅಷ್ಟೇ, ಶೌಚಾಲಯ ತುಂಬ ತೊಂದರೆಯಾಗಿತ್ತು. ಈಗ ಅಷ್ಟೇ ಅವರು ನಮಗೆ ದಾನಿಗಳು ಬಂದು ಮಾಡಿಸ್ಕೊಟ್ಟಿದ್ದಾರೆ. ಪದ್ಮನಾಭನ ಅವರು ಮತ್ತು ಶ್ರೀ ವೆಂಕಟ ಸುಬ್ಬಯ್ಯ ಅವರಿಗೂ ನಮ್ಮ ಎಲ್ಲ ಶಾಲೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಿ ಸರ್. ಪ್ರಕಾಶ್ ಅಂತ ಹೇಳಿಬಿಟ್ಟು ಉಪ ಪ್ರಾಂಶುಪಾಲರು ಪದ್ಮನಾಭರವರು ವೆಂಕಸುಬ್ಬಯ್ಯನವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಥವರಿಂದ ನಮಗೂ ಸಹ ಸ್ಫೂರ್ತಿಯಾಗಿದೆ. ನಮ್ಮ ಈ ಶಾಲೆಯನ್ನು ಆದರ್ಶ ಶಾಲೆಯನ್ನಾಗಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡಿದ್ವಿ ಅದಕ್ಕೆ ಇವರು ಪೂರಕವಾಗಿದ್ದಾರೆ. ನಮಸ್ತೆ ಸರ್ ಇಬ್ಬರಿಗೂ. ನಾನು ಯಶೋದಮ್ಮ HK. ಈ ಶೌಚಾಲಯದ ಸ್ವಚ್ಛತೆ, ವಿದ್ಯುತ್ ಶಕ್ತಿ ಸ್ವಚ್ಛತೆ ಹಾಗೂ ಶಿಕ್ಷಕರಿಗೆ ಟೇಬಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ಶಾಲೆಗೆ ಅನುಕೂಲ ಆಗಿದೆ. ಶಿಕ್ಷಕರೇ ಒಂದು ರೀತಿ ಹೇಳುವಂಥದ್ದು ಒಂದು ರೀತಿ ನಮಗೆ ಒಂದು ರೀತಿ ರೋಮಾಂಚನ ಉಂಟು ಮಾಡುತ್ತೆ. ಯಾಕೆ ಅಂತಂದರೆ ಅದು ಆ ಒಂದು ಪ್ರೇರಣೆ ಬೇಕು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿ ಅಂತ ಇರುತ್ತೆ, ಆ ಮುನ್ನುಡಿಗೆ ನೀವು ಭಾಜನರಾಗಿದ್ದೀರಾ. ಈಗ ಜಯನಗರದಿಂದ ಪ್ರಸನ್ನ ಅನ್ನೋರು ಕರೆ ಮಾಡಿದ್ದಾರೆ, ಅವರೇನು ಹೇಳ್ತಾರೆ ಕೇಳೋಣ. ನಮಸ್ತೆ ಪ್ರಸನ್ನ ಅವರೇ. ನಮಸ್ತೆ ಸರ್. ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ. ಸರ್ ನಂದು ಪ್ರಶ್ನೆ ಅಂತ ಏನೂ ಇಲ್ಲ, ನಾನು ನಿಮ್ಗೆ ಅಭಿಮಾನಿ ಆಗ್ಬಿಟ್ಟಿದ್ದೀನಿ, ನಿಮ್ಮಿಬ್ಬರಿಗೂ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು. ಓಕೆ ಹೇಳಿ ಹೇಳಿ ಪ್ರಸನ್ನ ಅವರೇ, ಹೇಳಿ ಏನ್ ಅನಿಸ್ತಾ ಇದೆ ನಿಮ್ಗೆ? ನನಗೆ ತುಂಬಾ ತುಂಬಾ ನೋಡ್ಬಿಟ್ಟು ತುಂಬಾ ಸ್ಫೂರ್ತಿ ಬಂದಿದೆ. ನಾನು ಏನಾದ್ರು ಒಳ್ಳೆ ಕೆಲಸ ನಾನು ಮಾಡ್ಬೇಕು. ನಾನು 50 ಆಯ್ತಾ ನೋಡ್ಬಿಟ್ಟು ನನಗೂ ತುಂಬಾ ಸ್ಫೂರ್ತಿ ಬಂದಿದೆ ಸರ್. ಓಕೆ ಇವ್ರಿಗೆ ನಮ್ ಪದ್ಮನಾಭ ಅವ್ರಿಗೆ ವಯಸ್ಸು ಹೇಳಿದ್ರೆ ತುಂಬಾ ಅವರು ಸಿಟ್ ಮಾಡ್ಕೊಂತಾರೆ. ಯಾಕೆ ಸರ್ ನೀವು ವಯಸ್ಸು ಹೇಳಿದ್ರೆ ಸಿಟ್ ಮಾಡ್ಕೊಳ್ಳೋದು ಅಂತ? ಸಿಟ್ಟಿಲ್ಲ ನಂಗೆ, ಸುಮ್ನೆ ವಯಸ್ಸು. ವಯಸ್ಸು ಒಂದ್ ನೆವ ಏನಾರೋ ಮಾಡದೇ ಇರಕ್ಕೆ. ನಮ್ ಕೈಲ ನಮಗೆ ಗೊತ್ತಾಗತ್ತ ನನ್ನ ಬಾಡಿ ಏನ್ ಮಾಡಬಹುದು ಅಂತ. ಜೊತೆಗೆ ತಲೆ ಕೆಲಸ ಕೊಟ್ಟು ಕೆಲ್ಸಗಳು ಮಾಡ್ತಾ ಇದ್ರೆ ಬಾಡಿ ಸರಿಯಾಗಿರುತ್ತೆ. ಯಾವಾಗ ಇಲ್ಲಿ ತಾಯಿ ಮಕ್ಕಳ ತರ ಮಕ್ಕಳು ಅಳತಾ ಇದ್ರೆ ತಾಯಿ ಹೋಗ್ತಾರೆ. ಹಾಗಂತ ತಲೆಗೆ ಕೆಲಸ ಕೊಟ್ಟಿದ್ರೆ ಕೈ ಕಾಲು ಎಲ್ಲ ಸಹಕಾರ ಕೊಡುತ್ತವೆ. ಇದ್ರಲ್ಲಿ ನನ್ಗೆ ನಂಬಿಕೆ ಇದೆ. ಜೊತೆಗೆ ಇನ್ನೊಂದು ಆಯ್ತು, 83 ಆಯ್ತು, ಇನ್ನೂ ಆಗ್ತಾನೆ ಇದೆ ಅಲ್ವಾ? ಅದನ್ನು ಯೋಚಿಸ್ಕೊಂಡು ನಾನು ಸುಮ್ಮನೆ ಇರೋದು ತಪ್ಪು. ನೋಡಿ ಸರ್, ಒಂದು ವಿಷಯ ಹೇಳ್ತೀನಿ ಇದ್ರಲ್ಲೆಲ್ಲ ನಾನು ತಮಗೆ. ಏನಾರೋ ನೋಡಿದ್ರೆ ಅದು ಸರಿಪಡಿಸ್ಬೇಕು ಅಂದ್ರೆ ನನ್ನ ಕೈಲಿ ಏನಾಗತ್ತೆ ಅಂತ ಯೋಚಿಸ್ಬೇಕು. ಆವಾಗ ಸ್ಫೂರ್ತಿನೂ ಬರುತ್ತೆ, ಕೈಕಾಲು ಆಡುತ್ತೆ, ಕೆಲಸನೂ ಆಗುತ್ತೆ. ಇದು ದಿಸ್ ಈಸ್ ಮೈ ಒಪಿನಿಯನ್. ಅಂಡ್ ಇನ್ನೊಂದು ಈ ಸ್ಕೂಲ್ ಬಗ್ಗೆ ಒಂಚೂರು ಹೇಳ್ತೀನಿ. ಏನು ಅಂದ್ರೆ ಶೌಚಾಲಯ ಕಟ್ಟಿಸ್ತೀವಿ, ಅಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ಗಳಿದೆ ಅಂತ ಯೋಚಿಸಿಲ್ಲ. ನಾವು ಹೋದಾಗಲೇ ನಮ್ಗೆ ಅರ್ಥವಾದದ್ದು ಏನು ಅಂದ್ರೆ ಸುತ್ತಮುತ್ತ ಇರೋರೆಲ್ಲ ಒಂದು ಸ್ಲಮ್ ಥರ ಏರಿಯಾಸಲ್ಲಿ ಇರುತ್ತೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲು. ಅಲ್ಲಿರೋ ಜನದಲ್ಲಿ ಒಂದಷ್ಟು ಜನಕ್ಕೆ ಇಲ್ಲದ ಕೆಟ್ಟ
ಚಟಗಳಿರುತ್ತೆ, ಅಭ್ಯಾಸಗಳಿರುತ್ತೆ. ಸ್ಕೂಲ್ ಬಾಗಿಲು ಹಾಕೊಂಡು ಹೋದ್ರೆ ಅವ್ರಿಗಿದು ಫ್ರೀ ಪ್ಲೇಸು, ಫ್ರೀಯಾಗಿ ಬಂದು ಆ ಬಾಗಿಲು ಹೊಡೆದು ಅಲ್ಲಿ ಕೂತ್ಕೊಂಡು ಅವ್ರಗಳ ಚಟುವಟಿಕೆ ಮಾಡಿಕೊಂಡು ಬೆಳಿಗ್ಗೆ ಬಂದ್ರೆ ಮಕ್ಕಳಿಗೆ ಅಲ್ಲಿ ಹೋಗೋದ ಬಿಡೋದನ್ನು ಬರುತ್ತೆ. ಇದಕ್ಕೆ ಸರ್ಕಾರ ಖಂಡಿತ ಜವಾಬ್ದಾರಿ ತಗೋಬೇಕು. ಇನ್ನೊಂದು, ಯಾವ್ಯಾವ ಥರ ಅವರು ಈಗ ನಾವು ಒಳ್ಳೆ ಶೌಚಾಲಯ ಕಟ್ಟಿದ ಮೇಲೆ ಸ್ಕೂಲ್ನಲ್ಲಿ ಮೇಡಮ್ಗಳಿಗೆ ಶೌಚಾಲಯ ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ವಲ್ಲ. ಆದ್ರಿಂದ ನಾವು ಅವ್ರಿಗೆ ಮಾತಾಡಿದ್ವಿ, ನೋಡಿ ಮಾ ಕಾಡಿ ಬೇಡಿ ಯಾರ ಹತ್ರ ತಂದು ದುಡ್ಡು ಇದು ಕಟ್ಟಿಸ್ಕೊಟ್ಟಿದೀವಿ, ಆ ಮಕ್ಕಳು ಶಾಲೆಗೆ ಬಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಇರುತ್ತವೆ, ಅವುಗಳಿಗೆ ನೀವೇ ತಾಯಂದರು. ಆ ಮಕ್ಕಳು ಹೇಗೆ ಬೆಳಿಬೇಕು, ಈ ಟಾಯ್ಲೆಟ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನೀವು ಯಾರು ಅಲ್ಲಿ ನಿಂತ್ಕೊಂಡು ಬೈ ಟರ್ನ್ ಮಾಡಿ 15-20 ದಿವಸ ಮಕ್ಕಳು ಕಲ್ತ್ಕೊಂಡು ಅವ್ರ ಪಾಡಿಗೆ ಅವ್ರು ಸರಿಯಾಗಿ ನಡೆಸ್ಕೋತಾರೆ. ನಡೀತಿದೆ ಸರ್ ಇದು ನಾವು ಹೇಳಿದಾಗಿಂದ. ನಾನು ನಿಜವಾಗ್ಲೂ ಆ ಶಾಲೆ ಟೀಚರ್ಸ್ಗೆಲ್ಲ ನಾನು ಖಂಡಿತ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಯಾಕೆಂದ್ರೆ ಆ ಜವಾಬ್ದಾರಿ ಹೊತ್ತಿದ್ದಾರೆ. ಇನ್ನೊಂದು, ಇನ್ನರ್ ವೀಲ್ಸ್ ಕ್ಲಬ್ ಅಂತ ಇದೆ, ಅವರು ಇದು ನಮ್ಮ ಬೈರಸಂದ್ರ ಟಾಯ್ಲೆಟ್ ಮುಗಿದ್ಮೇಲೆ ನಮ್ಗೆ ಯೋಚನೆ ಇದು ಹೆಂಗಪ್ಪ ಯಾರು ಮೇಂಟೈನ್ ಮಾಡ್ತಾರೆ ಅಂತ. ಅವ್ರು ಬಂದ್ಬಿಟ್ಟು ನೀವು ವರಿ ಮಾಡ್ಕೋಬೇಡಿ, ನಾವು ಆನ್ಯುವಲ್ ಮೇಂಟೆನೆನ್ಸ್ ನಾವು ತಗೋತೀವಿ ಅಂತ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಕೆಲಸ ಇದ್ರೆ ಸರ್ ಜನ ಸ್ಪಂದಿಸ್ತಾರೆ, ಆದರೆ ನಾವು ಎಲ್ರಿಗೂ ತಿಳಿಸ್ಬೇಕು ಪರಿಸ್ಥಿತಿ ಹೀಗಿದೆ, ನೀವು ಮುಂದೆ ಬಂದು ಇದನ್ನು ಹೆಲ್ಪ್ ಮಾಡಿ. ಗೌರ್ಮೆಂಟ್ ಬೈಯೋದು ಅದೆಲ್ಲ ಇದ್ದೇ ಇದೆ ಮಾಮೂಲಿ, ನಾವು ಒಂದು ಸರ್ ತುಂಬಾ ಸಂತೋಷ ಪಡ್ತೀವಿ ನಾವು ಬೈಯೋದಕ್ಕೆ, ಯಾರನ್ನ ಬೇಕಾದ್ರು ಏನ್ ಬೇಕಾದ್ರು ನೋಡಿ ಬೈತೀವಿ, ನಾನೇನ್ ಮಾಡಬಹುದು ಅಂತ ಯೋಚಿಸಲ್ಲ, ಯೋಚಿಸಿದ್ರೆ ಇದೆಲ್ಲ ಬಂದ್ಬಿಡುತ್ತೆ. ನಮ್ಮ ಪಾತ್ರನು ಕೂಡ ಬಹಳ ಮುಖ್ಯ ಇರುತ್ತೆ ಅಂತ ಡಾಕ್ಟರ್ ಗೀತಾದೇವಿ ಅವರು ಕರೆ ಮಾಡಿದ್ದಾರೆ ಜೆಪಿ ನಗರದಿಂದ. ನಮಸ್ತೆ ಗೀತಾದೇವಿಯವರೇ. ಹಲೋ, ನಾನು ಗೀತಾದೇವಿ, ಡಾಕ್ಟರ್ ಗೀತಾದೇವಿ ಜೆಪಿ ನಗರದಿಂದ ಮಾತಾಡ್ತಿದ್ದೀನಿ. ಹೇಳಿ. ಪದ್ಮನಾಭ ಅವ್ರು ಮಾಡ್ತಾ ಇರೋದು ನಂಗೆ ತುಂಬಾ ಗೊತ್ತು, ಯಾಕಂದ್ರೆ ನಮ್ ಸ್ಕೂಲ್ ಶ್ರೀ ವಿದ್ಯಾನಿಕೇತನ್ ಅವ್ರನ್ನ ಕರೆಸಿ ಅವ್ರ ಕೈಲಿ ಎಂಟಾಟಿಕ ಅವ್ರದ್ದೆಲ್ಲ ಮಾಡಿಸ್ತಿದ್ದೀನಿ. ಅವ್ರಂತ ಮನುಷ್ಯ ಇದ್ರೆ ನಮ್ಮ ದೇಶ ಖಂಡಿತ ಮುಂದೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಸ್ಕೂಲಿನ ಡಾಕ್ಟರ್ ನಾಗರಾಜ್ ಅಂತ, ಸುಶೀಲಮ್ಮ ಅಂತ, ನಮ್ದು ಎನ್ಜಿಒಸ್ ವರ್ಕ್ ಮಾಡ್ತೀವಿ. ನಾವು ಇದೇ ತರ 12 ಶೌಚಾಲಯಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಾವು ಮಾಡಿದೀವಿ ಅಂತ ನಂಗೆ ಹೇಳಕ್ ಸಂತೋಷ ಆಗುತ್ತೆ. ನಾನು ಅವ್ರ ಪಕ್ಕದಲ್ಲಿ ಅವ್ರು ಕೂತಿರುವಂತ ಸೀನಿಯರ್ ಅಂತ ನಾ ಹೇಳಲ್ಲ, ನಾವೆಲ್ಲ ವಯಸ್ಸು 80-82 ಅಂದ್ರೆ 18-20 ಅಂತಾನೆ ಹೇಳ್ಕೋದು. ಅದಕ್ಕೆ ಅವ್ರು ಪದ್ಮನಾಭ ಅವ್ರಿಗೆ ಹೇಳಕ್ ಇಷ್ಟ, ವಯಸ್ಸಿಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸರ್ ತುಂಬಾ ಸಂತೋಷ ಆಯ್ತು ಇವತ್ತು ನಿಮ್ಮನ್ನ ಇದ್ರಲ್ಲಿ ನೋಡಿ. ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ನಾವು ಇದೇ ತರ ಕೆಲಸ ಮಾಡ್ತಿರೋಣ, ನಾನು ನನ್ನ ವಯಸ್ಸಿನವ್ರನ್ನೆಲ್ಲ ಸೇರಿಸಿ ನಿಮ್ಗೆಲ್ಲ ತರ ಸಪೋರ್ಟ್ ಮಾಡ್ತೀನಿ ಅಂತ ರಾಜಾ ರೋಷವಾಗಿ ಹೇಳ್ತೀನಿ ಸರ್. ಓಕೆ, ಆಮೇಲೆ ಗೀತಾ ದೇವಿ ಅವರೇ ನಿಮ್ಗೂ ಕೂಡ ಅಭಿನಂದನೆಗಳು. ನೀವು ಕೂಡ ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸಿ ನೀವು 12 ಶಾಲೆಗಳಲ್ಲಿ ನೀವು ಈ ತರ ಶೌಚಾಲಯ ನಿರ್ಮಾಣ ಮಾಡಿದೀರಿ ಅಂತಂದ್ರೆ ನಿಜಕ್ಕೂ ಇದೊಂದು ನಮ್ಗೆಲ್ಲ ಹೆಮ್ಮೆ. ನೀವು ನಿಮ್ಮಂತವ್ರು ನಮ್ಮ ಸಮಾಜದಲ್ಲಿ ಇದ್ದೀರಾ ಅಂತಂದ್ರೆ ಅದು ನಿಜಕ್ಕೂ ನಮ್ಗೆಲ್ಲ ಹೆಮ್ಮೆ ಅಂತ. ಸರಿ, ಈಗ ಸುಬ್ರ ಅವರೇ, ನಾವು ಶಾಲೆಗಳಲ್ಲಿ ನಾವು ನೋಡ್ತೇವೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಗ್ಬಹುದು ಇಲ್ಲೇ ಆಗ್ಬಹುದು, ಆ ಶಾಲೆಗಳ ಶೌಚಾಲಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ಶೋಚನೀಯವಾಗಿ ಇರುತ್ತೆ. ಮತ್ತೆ ಶಾಲೆ ಆವರಣ ಒಂದು ಕಲಿಯುವಂತ ಒಂದು ಶಿಕ್ಷಣ ಕೊಡುವಂತ ಒಂದು ಆವರಣ ಸ್ವಚ್ಛವಾಗಿ ಮತ್ತೆ ಆವರಣದಲ್ಲಿ ಒಂದು ರೀತಿ ಕಲಿಕೆಯ ವಾತಾವರಣ ಇಲ್ಲ ಅಂತಂದ್ರೆ ಮಕ್ಕಳ ಮೇಲೆ ಅದು ಬಹಳ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಬೇರೆ ದುಶ್ಚಟಗಳಿಗೆ ಶಾಲಾ ಆವರಣನ ಬಳಕೆ ಮಾಡ್ಕೊಂತಾರೆ ನಾವು ನೋಡ್ತೇವೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಇಂತಹ ಒಂದು ಈ ಮನಸ್ಥಿತಿ ಇರುವಂತ ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ನೀವು ಅಂತ? ಅದಕ್ಕೆ ನಾವು ಸಾರಕ್ಕಿ ಶಾಲೆಯ ಶೌಚಾಲಯ ಶುರುವಾದಾಗ ಅವತ್ತು ಸೌಮ್ಯಾರೆಡ್ಡಿಯವರು ಇದ್ರು. ಶೌಚಾಲಯ ಇನಾಗ್ರೇಷನ್ ಆದ್ಮೇಲೆ ಅಷ್ಟು ಜನ ಮಕ್ಕಳನ್ನು ಟೀಚರ್ಸ್ ಅನ್ನು ನಿಲ್ಲಿಸಿ ನಾವೊಂದು ಪ್ರತಿಜ್ಞೆ ಮಾಡಿಸಿದ್ವಿ. ಏನು ಪ್ರತಿಜ್ಞೆ? ಅಷ್ಟು ಜನಕ್ಕೂ ನಾನೇನೆ ಹೇಳಿದೆ, ನಾನು ಹೇಳಿದಾಗ ನೀವು ಹೇಳಬೇಕು ಅಂತ. ಶೌಚಾಲಯವನ್ನು ಸ್ವಚ್ಛವಾಗಿ ಇಡುವುದು ನಮ್ಮೆಲ್ಲರ ಕರ್ತವ್ಯ. ಒಂದು, ನೀರನ್ನು ಮಿತವಾಗಿ ಉಪಯೋಗಿಸಿ. ಮೂರನೇದು, ಊಟ ಆದ ನಂತರ ದಯವಿಟ್ಟು ಚೆಲ್ಲಬೇಡಿ,
ಯಾಕೆಂದ್ರೆ ಆ ಸ್ಕೂಲ್ನೊಳಗೆ ಸಿಕ್ಕಾಪಟ್ಟೆ ಹಾಕ್ಬಿಡೋರು ತಗೊಂಡೋಗಿ ಎಲ್ಲ ತಗೊಂಡೋಗಿ ತೊಟ್ಟಿತ್ತು, ಆ ಥರ ಸ್ಥಿತಿ. ಅದು ಬಂದು ಎಲ್ಲ ಬ್ಲಾಕ್ ಆಗೋಗ್ಬಿಡುದು, ನೀರು ಹೋಗ್ತಾನೆ ಇರಲಿಲ್ಲ, ಆ ಪರಿಸ್ಥಿತಿ ಬಂದಿತ್ತು. ಸೊ ಅದನ್ನು ಮಾಡಿದ್ವು. ಆಮೇಲೆ ಹೆಚ್ ಎಂ ಕರೆದು ನಾನು ಇವರು ಹೇಳಿದ್ವು, ನೀವು ಪ್ರತಿದಿನ ಒಂದು ತಿಂಗಳು ಶಾ ಶುರು ಆದಾಗ ಅದಕ್ಕೆ ನೀವು ಇದು ಹೇಳಬೇಕು ಏನು ಅಂತಂದ್ರೆ, ದಯವಿಟ್ಟು ಸಾರಿ ಇದಾಗ್ಬಿಟ್ಟು ಪ್ರತಿ ಮಕ್ಕಳ ಹತ್ರ ಪ್ರತಿಜ್ಞೆ ಹೇಳಿಸ್ಬೇಕು ಶಾಲೆ ಶುರು ಆಗೋದಕ್ಕೆ ಮುಂಚೆ ಏನು ಅಂತಂದ್ರೆ, ಶೌಚಾಲಯವನ್ನು ಸ್ವಚ್ಛವಾಗಿ ಇಡುವುದು ನಮ್ಮ ಕರ್ತವ್ಯ ಅಂತ ಹೇಳು. ಓಕೆ ಸರ್, ಈಗ 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 ಒಂದು ನೀವು ಒಂದು ಮಕ್ಕಳಲ್ಲಿ ಒಂದು ಅರಿವು ಮೂಡಿಸುವಂತ, ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂತ, ಮತ್ತೆ ಶಾಲಾ ಶಿಕ್ಷಕರಲ್ಲೂ ಕೂಡ ಈ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಒಂದು ಪ್ರಯತ್ನ ನಡೆಸ್ತಾ ಇದ್ದೀರಾ, ಅದಕ್ಕೂ ಮುಂಚೆ ಈಗ ಇನ್ನೊಂದು ವಿಟಿ ನೋಡ್ಕೊಂಬರೋಣ. ಮತ್ತೊಂದು ವಿಟಿ ಪ್ಲೀಸ್. ತಂತ್ರಜ್ಞಾನದ ಕಿರಣ ಜೀವನದಿ ಜೀವ ಸಂಕುಲದ ಚೇತನ ಕನ್ನಡಿಗನ ನರ ನಾಡಿಯೇ ಚಂದನ 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 ನಾಡಿನ ನಾಡಿ ಸ್ಪಂದನ ಚಂದನ 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 ವೀಕ್ಷಕರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ. ಸ್ವಚ್ಛ ಭಾರತ ಅಭಿಯಾನ ಒಂದು ರೀತಿ ಜನಾಂದೋಲನ ಆಗ್ತಾ ಇದೆ. ಸೊ ನೀವು ಒಂದು ರೀತಿ ನಿಜವಾದ ಸ್ವಚ್ಛ ಭಾರತದ ನೈಜ ರಾಯಭಾರಿಗಳು, ನಮಗೆ ಒಂದು ರೀತಿ ಸ್ಫೂರ್ತಿ ಕೊಡುವಂತಹ, ಎಲ್ಲರಿಗೂ ಸ್ಫೂರ್ತಿ ಕೊಡುವಂತಹ ನಿಟ್ಟಿನಲ್ಲಿ ನೀವು ಇಟ್ಟ ಒಂದು ಹೆಜ್ಜೆ ನಿಮಗೆ ಸಾವಿರಾರು ಹೆಜ್ಜೆಗಳಾಗಿ ಅದು ಪರಿವರ್ತನೆ ಆಗಿದೆ. ನೀವು ಎತ್ತಿದ ಒಂದು ಧ್ವನಿ ಅದು ಸಾವಿರಾರು ರೂಪದಲ್ಲಿ ಪ್ರತಿಧ್ವನಿಯಾಗಿದೆ. ಆ ಪ್ರತಿಧ್ವನಿ ಹೇಗಿದೆ ಅಂತಂದ್ರೆ ಅದೊಂದು ರೀತಿ ನಮ್ಮಲ್ಲೇ ಒಂದು ರೀತಿ ರೋಮಾಂಚನ ಉಂಟು ಮಾಡುತ್ತೆ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಮಕ್ಕಳು ಆ ಶೌಚಾಲಯ ಬಳಸುವಂತಹ ಮಕ್ಕಳು ಅವರ ಅಭಿಪ್ರಾಯ ಏನಿದೆ ಅಂತ ನಾವು ತಿಳ್ಕೊಂಬಿರೋಣ. ಈಗ ಮಕ್ಕಳ ಅಭಿಪ್ರಾಯ. ವಾಯ್ಸ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ವಿ, ಮುಜುಗರ ಆಗ್ತಿತ್ತು. ಈಗ ಗರ್ಲ್ಸ್ಗೆ ಟಾಯ್ಲೆಟ್ ಕಟ್ಟಿಸ್ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಮೊದಲು ಬಾತ್ರೂಮ್ಗೆ ಹೋಗೋಕೆ ಚೆನ್ನಾಗಿರ್ತಾ ಇರಲಿಲ್ಲ, ಇವಾಗ ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಕೂಲು ಯಾವ ಇಂಗ್ಲಿಷ್ ಸ್ಕೂಲ್ಕಿಂತ ಕಮ್ಮಿ ಇಲ್ಲ, ಎಲ್ಲ ವ್ಯವಸ್ಥೆನೂ ಇದೆ. ಕಿಸಿ ಕಿಸಿ ಬಚ್ಚೆ ವಾಮಿಟ್ ಭೀ ಕರ್ದೇತಾ ಥಾ, ಪರ್ ಅಭಿ ಹಮ್ ಬಹುತ್ ಅಚ್ಚೆ ಸೆ ರಹೆ, ಹಮ್ ಜಾತೆ ಭೀ ಹೈ ತೋ ಹಮಾರೆ ಟಾಯ್ಲೆಟ್ ಕೋ ನಯಾ ಫಿರ್ ಸೆ ಬನಾಯಾ ಹೈ, ಬಹುತ್ ಬಹುತ್ ಉನ್ಕೆ ಶುಕ್ರಿಯಾ ಅದಾ ಕರ್ತೆ ಹೈ. ನೇ ನಮ್ಮ ಟಾಯ್ಲೆಟ್ ಹೋಗುವಾಗ ತುಂಬ ಅಸಹ್ಯವಾಗುತ್ತಿತ್ತು, ನಾವು ಟಾಯ್ಲೆಟ್ ಮಾಡುವಾಗ ತುಂಬ ಕಟ್ಕೊಂಡಿತ್ತು, ಈಗ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದಾರೆ. ನೀರು ಕುಡಿಯೋಕೆ ಅಸಹ್ಯವಾಗುತ್ತಿತ್ತು ನಮಗೆ, ಈಗ ಹಿರಿಯರು ಬಂದು ಮಾಡ್ಕೊಂಡು ಕೊಟ್ಟಿದ್ದಕ್ಕೆ ದಯವಾಗಲಿ. ಏನಂದ್ರೆ ಮೊದಲು ನಮ್ಮ ಟಾಯ್ಲೆಟು ಸ್ವಚ್ಛವಾಗಿರ್ತಾ ಇರಲಿಲ್ಲ, ಹೋಗ್ತಿದ್ರೆ ಫುಲ್ ವಾಸನೆ ಬರ್ತಾ ಇತ್ತು, ಮತ್ತೆ ಲೈಟ್ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಈಗೆಲ್ಲ ಸ್ವಚ್ಛವಾಗಿ ಮಾಡಿ ಮತ್ತೆ ಅಲ್ಲಿ ಕುಡಿಯೋದಕ್ಕೆ ನೀರೆಲ್ಲ ತಂದುಕೊಟ್ಟಿದ್ದಾರೆ, ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಕ್ಲಾಸಲ್ಲೆಲ್ಲ ಲೈಟ್ ಕತ್ಲೆ ಇತ್ತು, ಅವಾಗ ದಾನಿಗಳು ಬಂದ್ಬಿಟ್ಟು ಲೈಟ್ ಎಲ್ಲ ಹಾಕ್ಸ್ಬಿಟ್ಟು ಪೇಂಟ್ ಹೊಡಿಸ್ಬಿಟ್ಟು ಮಾಡಿಕೊಟ್ರು. ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಮ್ದು ಯಾವುದೇ ಶಾಲೆಗಿಂತ ಕಡಿಮೆ ಇಲ್ಲ, ನಮಗೆ ಪರಿಸರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇನ್ನೊಂದು ಕರೆ ಇದೆ, ಭಟ್ಕಳದಿಂದ ಒಬ್ರು ಕರೆ ಮಾಡಿದ್ದಾರೆ. ಹಲೋ, ನಮ್ಮ ನಮಸ್ತೆ ಸರಫ್ ಅವರೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರು ಮಹನೀಯರಿಗೂ ತುಂಬಾ ನೋಡಿದ್ರೆ ಖುಷಿ ಆಗ್ತದೆ, ಅವರಿಗೆ ವಂದನೆಗಳು. ಅವರು ಹಿರಿಯವರಾದ್ರೂ ಕೂಡ ಸಮಾಜ ಸೇವೆಯಲ್ಲಿ ಇನ್ನೂ ತರುಣರು, ಅವ್ರು ಹೀಗೆ ತರುಣರಾಗಿರ್ಬೇಕು ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೇನೆ. ಈಗ ನಾವು
ನಾನು ಕೂಡ ಇಲ್ಲಿ ಅನೇಕ ಸಮಾಜ ಸೇವಾ ಶಾಲೆಗಳಲ್ಲಿ, ಮೂರು ಶಾಲೆಗಳಲ್ಲಿ ಶೌಚಾಲಯ ಬೇಕಾದಂತ ಕೋಣೆ ಅವರಿಗೆ ಸಮವಸ್ತ್ರ ಹೀಗೆಲ್ಲ ಕೊಡ್ತಿದ್ದೇವೆ. ಕೆಲವು ಶಾಲೆಗಳಿಗೆ ಸರ್ಕಾರ ಇನ್ನೂ ಪುಸ್ತಕ ಸ್ಕಾಲರ್ಶಿಪ್ ತಗೊಳ್ತಾ ಇದೆ, ಪುಸ್ತಕ ಕೊಡೋದಿಲ್ಲ, ಸಮವಸ್ತ್ರ ಇಲ್ಲ, ಹೀಗೆಲ್ಲ ಮಾಡ್ತಾ ಇದೆ. ಅದನ್ನ ನಾವಿಲ್ಲಿ ಒದಗಿಸ್ತಿದ್ದೇವೆ. ಇಂಥವರ ಪ್ರೇರಣೆಯಿಂದ ಇನ್ನೂ ಅನೇಕ ಶಾಲೆಗಳಲ್ಲಿ ಸಿಗಬೇಕು. ಆದ್ರೆ ನಂದು ಒಂದು ನಾನು ಸ್ಪಷ್ಟೀಕರಣ ಬಯಸ್ತೇನೆ ಹಿರಿಯರಿಂದ, ನಾವು ಮಾಡಿದಂತಹ ಏನು ಶೌಚಾಲಯ ಅಥವಾ ಈ ಕೆಲವು ಕೋಣೆಗಳನ್ನ ಕೆಲವು ಹುಡುಗರು ಬೇಕಂದ್ಲೆ ಕಲ್ಲಿನಿಂದ ಹೊಡೆಯೋದು ಎಲ್ಲ ಮಾಡಿ ಒಡೆದು ಹಾಕೋದು, ಇಂಥ ಗುಣಗಳನ್ನ ಬೆಳೆಸ್ಕೊಳ್ತಿದ್ದಾರೆ ಇವತ್ತಿನ ದಿವಸ. ನಾವು ಅದನ್ನೆಲ್ಲ ತಡೀಬೇಕಿದ್ರೆ ನಾವೇನಾದ್ರೂ ಅವರಿಗೆ ಸ್ವಲ್ಪ ತೀಕ್ಷ್ಣವಾಗಿ ಮಾತನಾಡಿದ್ರೆ ಅವ್ರು ಮತ್ತೆ ನಮ್ಮನ್ನೇ ಬೇರೆ ರೀತಿ ಹೀಗಳೆಯೋದು ಎಲ್ಲ ಮಾಡ್ತಾರೆ. ಇವರನ್ನು ಹೇಗೆ ನಾವು ಮನಃ ಪರಿವರ್ತನೆ ಮಾಡಬಹುದು ಹಿರಿಯರಿಂದ ನಾನು ಕೇಳಿಕೊಳ್ಳ ಬಯಸ್ತೇನೆ. ನಮ್ಮ ಇದನ್ನ ನಾವು ಅನುಭವಿಸಿದ್ವಿ, ನೋಡಿದ್ವಿ. ನಾವು ಇಷ್ಟೆಲ್ಲ ಕಷ್ಟಪಟ್ರೆ ಆಮೇಲೆ ಇದೆಲ್ಲ ನೋಡಕೊಳಕ್ಕೆ ಯಾರು ಇರೋದಿಲ್ಲ ಅನ್ನೋ ಅನುಮಾನನು ನಮಗೆ ಬಂತು. ಆಗ ನಾವು ಮಾಡಿದ್ದಿಷ್ಟೆ, ಇದ್ದ ಶಾಲೆ ಟೀಚರ್ಸ್ನೆಲ್ಲ ಕರೆಸಿ ಅವ್ರಿಗೆ ಬರೀ ನಿಮ್ಮ ಬೋಧನೆ ಬರೀ ಪುಸ್ತಕಕ್ಕೆ ಮೀಸಲಾಗಿಡಬೇಡಿ, ಯಾಕೆಂದ್ರೆ ಆ ಮಕ್ಕಳು ನಿಮ್ಮ ಶಾಲೆಗೆ ಬಂದ್ರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಇರ್ತಾರೆ. ಅವಾಗೆಲ್ಲ ನೀವು ಅವ್ರಿಗೆ ತಾಯಂದ್ರು, ಅವ್ರಿಗೆ ಹೇಗೆ ನಡ್ಕೋಬೇಕು, ಆ ಟಾಯ್ಲೆಟ್ ಅನ್ನೋದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನೀವು ತಗೋಬೇಕು. ಇಲ್ಲದೆ ಇದ್ರೆ ನಾವಿಷ್ಟು ಕಷ್ಟಪಟ್ಟು ಏನೋ ಮಾಡಿದ್ರೆ ಅದಕ್ಕೆ ಫಲಾನೇ ಸಿಗೋದಿಲ್ಲ, ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೊರಟೋಗುತ್ತೆ ಅಂತ. ಇದಕ್ಕೆ ನಮ್ಗೆ ಎರಡು ರೀತಿ ನಮಗೆ ಒಂದು ಸಹಾಯ ಸಿಕ್ತು. ಒಂದು ಇನ್ನರ್ ವೀಲ್ ಕ್ಲಬ್ನವರು ನಮ್ಮ ಈ ವ್ಯವಸ್ಥೆ ನೋಡ್ಬಿಟ್ಟು ಬಂದು, ನೀವೇನು ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೇವೆ, ಈ ತರ ಒಂದು ಕೆಲವು ಸಂಘ ಸಂಸ್ಥೆಗಳು ಮುಂದಕ್ಕೆ ಬರುತ್ತವೆ. ಇನ್ನೊಂದು ಅವ್ರು ಬಂದ್ರೂ ಶಾಲಾ ಉಪಾಧ್ಯಾಯರು ಅಲ್ಲಿಯ ಅಥಾರಿಟೀಸ್ ಎಲ್ಲ ಮಕ್ಕಳಿಗೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದೊಂದು ಒಂದು ತಿಂಗಳು ನಿಂತ್ಕೊಂಡು ಹೇಳ್ಕೊಡ್ಬೇಕು. ಅದ್ ಹೇಳ್ಕೊಟ್ಬಿಟ್ರೆ ಮಕ್ಕಳು ನಿಜವಾಗೂ ಖುಷಿಯಾಗಿ ನೋಡ್ಕೋತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಮಕ್ಕಳನ್ನ ಬಿಟ್ಬಿಟ್ಟಿರ್ತೀವಿ, ಆ ಟಾಯ್ಲೆಟ್ ಗವರ್ಮೆಂಟ್ ಬಡ್ಜೆಟ್ ಗಿಡ್ಜೆಟ್ ಅಲ್ಲಿ ಹೋಗಿ ನೋಡಿ ಟಾಯ್ಲೆಟ್ಗೆ ಏನಾರೋ ಒಂದು ಬಡ್ಜೆಟ್ ಇದೆಯಾ ಅಂತ. ಟಾಯ್ಲೆಟ್ ಈಸ್ ದ ಲಾಸ್ಟ್ ಐಟಮ್. ಹೇಳಿ ಸರ್. ರೈಟ್ ಸರ್, ಈಗ ಅವ್ರ ಕರೆ ಕಟ್ ಆಗಿದೆ. ಈಗ ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ಹಲೋ, ಎಲ್ರಿಗೂ ನಮಸ್ಕಾರ. ಹೇಳಿಮ್ಮ. ಹಲೋ. ಹಾ ಹೇಳಿಮ್ಮ, ಕೇಳಿ ಕೇಳಿ. ಸರಿ, ಈಗ ಇವರು ವಯಸ್ಸಿನಲ್ಲಿ ಅಷ್ಟೇ ದೊಡ್ಡವರಲ್ಲ, ಗುಂಡನು ತುಂಬಾ ದೊಡ್ಡವರಾಗಿದ್ದಾರೆ. ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತಿದೆ ಇವ್ರು ನೋಡಿ. ನಮ್ಗೂ ದೇವ್ರು ಕೊಟ್ಟಿದ್ದಾನೆ ಸರ್, ನಾವು ಹರ್ಷದವ್ರಿಗೆ ಹೊಟ್ಟೆ ತುಂಬ ಕೆಲಸ ನಾವು ಮಾಡ್ತಿದ್ದೀವಿ, ಇದರಲ್ಲಿ ಒಂಥರ ನಮ್ಗೆ ತೃಪ್ತಿ ಇದೆ ಸರ್. ಸರ್, ಈಗ ಊರಿನ ಜನ ಸಹಾಯ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಯಾವ ಊರಿನಲ್ಲಿ ಏನ್ ಸಮಸ್ಯೆ ಇರುತ್ತೋ ಬಲವಂತವಾಗಿ ಇಸ್ಕೊಂಡು ಒಂದಿನ ಸಂಬಳ ಇರ್ಬೋದು, ಒಂದ್ ಸಹಾಯ ಇರ್ಬೋದು, ಅವ್ರ ಕೈಲಿ ಮಾಡ್ತದೆ ಊರೆಲ್ಲ ಶುಚಿಯಾಗಿ ಇರುತ್ತೆ, ಮತ್ತೆ ಕಷ್ಟದಲ್ಲಿರೋರ್ಗು ಸಹಾಯ ಮಾಡ್ದಾಗುತ್ತೆ ಸರ್. ಉಷಾ ಅವರು ಹೇಳ್ತಾ ಇರೋದು ಆ ಊರು ನೇತೃತ್ವ ವಹಿಸಬೇಕು ಅಂತ. ಸೊ ಈಗ ಈಗ ನೀವು ಸುಬ್ರಹ್ಮ ಅವರೇ ನೀವು ಹೇಳುವಂತದ್ದು, ಶಾಲಾ ಅಭಿವೃದ್ಧಿ ಸಮಿತಿಗಳ ಪಾತ್ರ ಏನಿರುತ್ತೆ ಇಂತಹ ಒಂದು ಕಾರ್ಯಕ್ರಮನ ಕೈಗೆತ್ಕೊಳ್ಳಿಕ್ಕೆ, ಮತ್ತೆ ಆ ಶಾಲೆಯ ವಾತಾವರಣ ಸುಧಾರಣೆ ಮಾಡಲಿಕ್ಕೆ, ಅಲ್ಲಿ ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡಲಿಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿಗಳ ಪಾತ್ರದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಈ ಸಮಿತಿಯೊಳಗೆ ಯಾರು ಮುಂದಾಳುಗಳು ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಪ್ರಕಾರ. ಓಕೆ, ಇವಾಗ ಏನು ದುಡ್ಡು ಕೊಟ್ಟಿದ್ದಾರೆ, ದಾನ ಕೊಟ್ಟಿದ್ದಾರೆ, ಅದನ್ನ ಇವರು ಏನು ಇದು ಮಾಡದೆ ಪೋಲ್ ಮಾಡದೆ ಯಾವ ಕಾರಣಕ್ಕೆ ದುಡ್ಡು ಕೊಟ್ಟರು ಅದಕ್ಕೆ ಉಪಯೋಗ ಆಗಿದೆ ಅಂತ ಜನಗಳಿಗೆ ಒಂಥರ ಮನಸ್ಸಿಗೆ ಬಂದರೆ ಆಗ ಜನಗಳು ಮುಂದೆ ಬರ್ತಾರೆ. ಮುಂದಾಳತ್ವ ಅದು ಇಂಪಾರ್ಟೆಂಟ್. ಇವನ್ ನಮ್ಮ ಈ ಶೌಚಾಲಯದ ಏನು ಅಭಿಯಾನ ಐತೆ ನೋಡಿ, ಇದ್ರೊಳಗು ಅಷ್ಟೇನೆ, ನಾವಿಬ್ರು ಇಂಡಿವಿಜುವಲ್ಸ್ ಇಂಡಿವಿಜುವಲ್ಸ್ ಅಪೀಲ್ ಮಾಡಿದಾಗ ದುಡ್ಡು ಕೊಡೋದು ಬಹಳ ನನ್ನ ಪ್ರಕಾರ ಕಷ್ಟ. ಯಾಕೆಂದ್ರೆ ಟ್ರಸ್ಟ್ ಕೊಡ್ತಾರೆ, ರಿಜಿಸ್ಟರ್ಡ್ ಅಸೋಸಿಯೇಷನ್ ಕೊಡ್ತಾರೆ, ಯಾಕೆಂದ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ, ಮತ್ತೊಂದು ಮಗದೊಂದು ಎಲ್ಲ ಇರುತ್ತೆ. ನಾವು ಇಂಡಿವಿಜುವಲ್ಸ್ ನಾವು ವಿ ಕ್ಯಾಂಟ್ ಗಿವ್ ಆಲ್ ದೋಸ್ ಥಿಂಗ್, ನಾವೇನು ಕೊಡೋದಕ್ಕಾಗಲ್ಲ.
ಆಗ ನಾನು ಶುರು ಮಾಡಿದಾಗ ನಾನು ಪದ್ಮನಾಭ ಅವ್ರಿಗೆ ಹೇಳಿದೆ, ಇದು ಯಾಕೋ ನಾನು ಸ್ವಲ್ಪ ಅನುಮಾನ, ಎಷ್ಟು ಜನ ದುಡ್ಡು ಕೊಡ್ತಾರೆ ನಮಗೆ, ನಮ್ಮಿಬ್ಬರ ಹೆಸರು ನೋಡಿ ಕೇಳಿ. ಆದರೆ ನಮಗೇನು ಅಂದರೆ ನಂಬೋದಕ್ಕೆ ಆಗಲಿಲ್ಲ. ಆ ಥರ ಅಂದ್ರೆ ಶಾಲಾ ಅಭಿವೃದ್ಧಿ ಸಮಿತಿಗಳು ಈ ರೀತಿ ಮುಂದಾಳತ್ತ ವಹಿಸಬೇಕಾಗತ್ತೆ. ಬಟ್ ಮುಂದಾಳ ಯಾರು ಇರ್ತಾರೆ ಅದನ್ನ ಜನಗಳು ನೋಡ್ತಾರೆ. ಅವರ ಮನಸ್ಥಿತಿ, ಅವರ ಒಂದು ಅವ್ರ ಬ್ಯಾಕ್ಗ್ರೌಂಡ್ ಏನು, ಹೇಗೆ ಮನುಷ್ಯ, ದುಡ್ಡು ನಿಜವಾದ ಕಾಳಜಿ ಇದೆಯಾ, ನಿಜವಾದ ಕಾಳಜಿ ಸದ್ಬಳಕೆ ಆಗತ್ತಾ, ಹಾ ಕರೆಕ್ಟ್ ಅದಾಗತ್ತಾ ಇಲ್ವಾ, ಅದನ್ನ ನೋಡಿದ್ರು ಸಹಾಯ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ವಿಷಯ ಇದೆ ಸರ್, ಇದಕ್ಕೆ ನಮಗೆ ಮೀಡಿಯಾ ಅಂದ್ರೆ ನಮ್ಮ ಮಾಧ್ಯಮಗಳು ತುಂಬಾನೇ ಸಪೋರ್ಟ್ ಮಾಡಿದ್ವಿ. ಮಾಧ್ಯಮಗಳಿಂದ ಒಂದು ಸರ್ತಿ ನಮ್ಮ ಬಗ್ಗೆ, ನಮ್ಮ ಅದರಲ್ಲೂ ಹಿರಿಯ ನಾಗರಿಕರು ಅಂತ ಹೇಳಿ, ವಯೋವೃದ್ಧರು ಯಾರೋ ವಯೋವೃದ್ಧರು ಅಂತಲೂ ಹಾಕಿದ್ರು, ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿದ ಮೇಲೆ ಜನ ಎಲ್ಲೆಲ್ಲಿಂದಲೋ ಕಾಂಟ್ಯಾಕ್ಟ್ ಮಾಡಿದ್ರು ಸರ್, ಗೊತ್ತಿಲ್ಲದೆ ಇರೋರೆಲ್ಲ ಕಳಿಸಿದ್ದಾರೆ. ಅದರಿಂದ ಇದಕ್ಕೆ ಒಂದು ಪ್ರಚಾರ ಬೇಕು, ಈ ತರ ಕೆಲಸ ನಡೀತಿದೆ, ಈ ಪರಿಸ್ಥಿತಿ ಹೀಗಿದೆ, ನೀವು ದಯವಿಟ್ಟು ಕೈ ಜೋಡಿಸಿದ್ರೆ ಜನಕ್ಕೆ ಯಾವ್ದಾದ್ರು ಒಳ್ಳೆ ಕಾರ್ಯಕ್ಕೆ ನಾನು ಒಂದ್ ಕೈ ಹಾಕಬೇಕು ಅನ್ನೋ ಮನಸ್ಥಿತಿ ಖಂಡಿತ ಇದೆ ನಮ್ಮ ಇಂಡಿಯನ್ಸ್ ಅಲ್ಲಿ ಮಾಡ್ತಾರೆ. ಆದ್ರೆ ಅವ್ರಿಗೆ ತಿಳಿಬೇಕು ಈ ತರ ಮಾಡ್ತಿದ್ದಾರೆ ಯಾರೋ ಅಂತ. ಸರ್, ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕೆರೆ ಉಳಿಸೋದು ಕೂಡ, ಕೆರೆನ ಸಂರಕ್ಷಣೆ ಮಾಡೋದು ಕೂಡ ಒಂದು ನಿಜವಾದ ಒಂದು ಕಾಯಕ. ಅದು ಹಿಂದೆ ಎಲ್ಲ ಹೇಳ್ತಾ ಇದ್ರು, ಯಾವ್ದಾದ್ರು ಮಗು ಹುಟ್ಟಿದ್ರೆ ಮಗುಗೆ ಆಶೀರ್ವಾದ ಮಾಡ್ತಾ ಇದ್ರು, ನೀನು ಯಾವ್ದಾದ್ರು ಕೆರೆ ಕಟ್ಸು, ಯಾವ್ದಾದ್ರು ಕುಂಟೆ ಕಟ್ಸು, ಜನರಿಗೆ ಉಪಯೋಗ ಆಗೋ ಕೆಲಸ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ರು. ಆದ್ರೆ ನಾವು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ, ಆ ಕೆರೆನ ಗುಳು ಮಾಡೋ ಅಂತ ಅಂದ್ರೆ ಕೆರೆನ ಒತ್ತುವರಿ ಮಾಡುವಂತ, ಕೆರೆನ ಇದ್ ಮಾಡುವಂತ ಸ್ಥಿತಿಲಿ ನಾವಿದ್ದೇವೆ. ಈಗ ಯಶುಬ್ರು ಅವರೇ, ನೀವು ಒಂದು ಕೆರೆನ ಉಳಿಸೋದಕ್ಕೆ ಒಂದು ಬಹಳ ಹೋರಾಟ ಮಾಡಿದ್ದೀರಾ, ಆ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ನಿಮಿಷದಲ್ಲಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಇರೋದು ಜಯನಗರ 3rd block ಈಸ್ಟ್. ನಾನು ಬಡಾವಣೆಯ ಪಕ್ಕದಲ್ಲೇ ಬೈರಸಂದ್ರ ಕೆರೆ ಇತ್ತು. ಇದು 1978 ಕೆರೆ ಇತ್ತು, 85 ಕೆರೆ ಇತ್ತು, 92 ಕೆರೆ ಅಂಗಳ ಆಗೋಯ್ತು. ಆಗ 92 ಕೆರೆ ಉಳಿಸೋದಕ್ಕೆ ನಾನು ನಮ್ಮ ಬಡಾವಣೆ ನಿವಾಸಿಗಳು ಶುರು ಮಾಡಿದ್ವು. ಏನು ಅಂತಂದ್ರೆ, ಫಸ್ಟು ಆ ಕೆರೆ ಅಂಗಳಕ್ಕೆ ಸ್ಲಮ್ ಶಿಫ್ಟ್ ಮಾಡಬೇಕು ಅಂತ ಇದ್ರು, ಅದನ್ನು ನಿಲ್ಲಿಸಿದ್ವು. ಆಮೇಲೆ ಕೆಲವರೆಲ್ಲ ಈ ಕೆರೆ ನಮ್ಮ ಹಿರಿಯರದು ಅಂತ ಅದನ್ನು ಹೇಳಿದರು, ಆಯಿತು ಅದನ್ನು ನಿಲ್ಲಿಸಿದ್ವು. ಕೊನೆಗೆ 2005 ಈ ಕೆರೆ ಮಾರಾಟಕ್ಕಿದೆ ಅಂತ ಬಂತು. ಸರಿ, ಮಾರಾಟಕ್ಕೆ ಬಂದಿತ್ತು ಅಂದರೆ ಯಾರೋ ಬಿಲ್ಡರು ಅದನ್ನು ಅಡ ಇಟ್ಟು ಸಾಲ ತಗೊಂಡು, ಸಾಲ ಮರುಪಾವತಿ ಮಾಡಲಿಲ್ಲ, ಡೆಟ್ ರಿಕವರಿ ಟ್ರಿಬ್ಯುನಲ್ನವರು ಅದನ್ನು ಹರಾಜಿಗೆ ಹಾಕಿದರು. ಕೆರೆ 14 ಜಯನಗರದ ಸೆಂಟ್ರಲ್ ನೋಡಿರ್ತಕ್ಕಂಥದ್ದು 7,60,00,000 ಮಾರಾಟ ಆಯಿತು. ನಂತರ ಅದನ್ನು ತಿರ್ಗಾ ಹೈಕೋರ್ಟ್ಗೆ ಹೋಗಿ ತಿರ್ಗಾ ರಿಟ್ ಹಾಕಿ 2011 ದಿ ಕೋರ್ಟ್ ಡಿಕ್ಲೇರ್ಡ್ ದಟ್ ದಿ ಆಕ್ಷನ್ ಈಸ್ ನಲ್ ಅಂಡ್ ವಾಯ್ಡ್, ದಿ ಟ್ಯಾಂಕ್ ಲೇಕ್ ಬಿಲಾಂಗ್ಸ್ ಟು ದಿ ಗವರ್ಮೆಂಟ್, ಬಿಬಿಎಂಪಿ ಈಸ್ ಟು ಮೇಂಟೈನ್ ಇಟ್. ನಂತರ ಅವ್ರೇನ್ ಮಾಡಿದ್ರು, ಬ್ಯಾಂಕ್ನವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ಗೆ ಹೋಗೋದು ಅಂತ ನಮ್ಗೆ ಗೊತ್ತಿತ್ತು, ಅದಕ್ಕೆ ಕೆವಿಯೆಟ್ ಹಾಕಿದ್ರು. ಕೆವಿಯೆಟ್ ಬಂದು ಸುಪ್ರೀಂ ಕೋರ್ಟ್ ಹರ್ಡ್ ದಿ ಮ್ಯಾಟರ್ ಅಂಡ್ ಡಿಸ್ಮಿಸ್ಡ್ ದಿ SLP ಫೈಲ್ಡ್ ಬೈ ದಿ ಬ್ಯಾಂಕ್. ದಿಸ್ ಹೌ ವಿ ಸೇವ್ಡ್ ದಿ ಲೇಕ್. ಭಗೀರಥ ಹೋರಾಟ ಅಂತಾರಲ್ಲ, ಆ ಭಗೀರಥ ಹೋರಾಟ ಮಾಡಿದ್ದೀರಾ, ನಿಮ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ. ಈಗ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ, ಅವರು ಏನ್ ಹೇಳ್ತಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ ಮಲ್ಲಿಕಾರ್ಜುನ್. ನಮಸ್ಕಾರ, ಹೇಳಿ ನಿಮ್ ಪ್ರಶ್ನೆ ಕೇಳಿ. ಮಲ್ಲಿಕಾರ್ಜುನ್ ಅವರೇ, ನಿಮ್ ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ, ನಿಮ್ ಕೆರೆ ನಿಮ್ ಕರೆ ಹೇಳಿ ಹೇಳಿ ಹೇಳಿ, ಏನ್ ಹೇಳ್ಬೇಕು ಅಂತ ಇದ್ರೆ ಹೇಳಿ. ನಮ್ಮ ದುಡ್ಕೆರೆ ಹಳ್ಳಿಯಲ್ಲಿ ಒಂದು ಶಾಲೆ ಇದೆ, ಶಾಲೆನೆ ಸುಧಾರಣೆ ಆಗಿದೆ ಸರ್. ಇಂಡಿ ತಾಲೂಕು ಬರ್ತದೆ ಸರ್. ಓಕೆ, ಅದೇ ಶಾಲೆ ಸುಧಾರಣೆ ಆಗಿಲ್ಲ ಸರ್. ಅದಕ್ಕೆ ಸುಧಾರಣೆ ಆಗಿಲ್ಲ, ಇಂಡಿಯಲ್ಲಿ ಒಂದು ಶಾಲೆ ಸುಧಾರಣೆ ಆಗಿಲ್ಲ ಅಂತ ಹೇಳ್ತಾ ಇದ್ರೆ, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮಲ್ಲಿಕಾರ್ಜುನ್? ಮಾಡಬೇಕಂತ ನಮ್ಮ ಅವಶ್ಯ ಸರ್.
ಓಕೆ ಓಕೆ ಮಲ್ಲಿಕಾರ್ಜುನ್, ಈ ಕಾರ್ಯಕ್ರಮದಿಂದ ನಿಮಗೂ ಪ್ರೇರಣೆ ಆಗಿರ್ಬೋದು. ನೀವು ಒಂದು ಕೆಲಸ ಮಾಡಿ, ಕಾರ್ಯಕ್ರಮ ಮುಗಿದ ನಂತರ ನಮ್ಮ ದೂರವಾಣಿ ಸಂಖ್ಯೆ ಕೊಡ್ತಾರೆ ನಮ್ಮ ಪದ್ಮನಾಭ ಮತ್ತೆ ಸುಬ್ರಾವ್ ಅವರದು, ನೀವು ದಯವಿಟ್ಟು ಸಂಪರ್ಕ ಮಾಡಿ, ನಿಮ್ಗೆ ಏನಾದ್ರು ಸಲಹೆ ಬೇಕಾದ್ರೆ ಆ ನಂತರ ಕೊಡ್ತಾರೆ. ನೀವು ಯಾವ ರೀತಿ ಆ ಶಾಲೆಯನ್ನು ಸುಧಾರಣೆ ಮಾಡಬಹುದು, ಯಾವ ರೀತಿ ಹೆಜ್ಜೆ ಇಡಬಹುದು ಅಂತ. ಸರ್, ಸುಬ್ಬರ್ ಅವ್ರದ್ದು ಒಂದು ಕೆರೆ ಉಳಿಸುವಂತ ಒಂದು ಪ್ರಯತ್ನ ಆದ್ರೆ, ನೀವು ಒಂದು ಕೆರೆಯನ್ನ ಒಂದು ಸೌಂದರ್ಯೀಕರಣ ಮಾಡುವಂತ ಒಂದು ಹೋರಾಟ ಮಾಡಿದ್ರಿ. ಸೊ ಪುಟ್ಟೇನಹಳ್ಳಿ ಕೆರೆನ, ಸೊ ಹೇಗೆ ಪುಟ್ಟೇನಹಳ್ಳಿ ಯಲಹಂಕ ಪುಟ್ಟೇನಹಳ್ಳಿ, ಅದೇ ಅದಕ್ಕೆ ಮುಂಚೆ ಒಂದ್ ವಿಷಯ ಹೇಳ್ಬೇಕು. ಇವ್ರು ಹೇಳಿದ್ರಲ್ಲ ಹೆಂಗೆ ಪ್ರೇರಣೆ ಅದೆಲ್ಲ, ನಾನು ನಮ್ ಪಕ್ಕದ ಮನೆಯವ್ರು ನಿಂತ್ಕೊಂಡು ಯಲಹಂಕದಲ್ಲಿ ಆವಾಗ 1994 ಅಲ್ಲಿ ಸಿಕ್ಕಾಪಟ್ಟೆ ಕಳ್ತನ ದರೋಡೆ ಎಲ್ಲ ಇತ್ತು, ಎಲ್ಲ ಮಾತಾಡಿದ್ವಿ, ಪೊಲೀಸ್ನವ್ನ ಬೈದ್ವಿ, ಗವರ್ಮೆಂಟ್ ಬೈದ್ವಿ, ಮತ್ತೆ ಅದ್ ಸರಿ ಅವ್ನ್ ಬೈದ್ವಿ, ವದೆ ತಿಂತಿರೋರು ಯಾರು, ನಾವು ತಾನೆ, ಇದಕ್ ನಾವೇನ್ ಮಾಡ್ತಿದೀವಿ ಹಿಂದೆ, ಏನ್ ಮಾಡ್ಬೋದು ಗೊತ್ತಿಲ್ಲ ಅಂತ 1000 ಮನೆಗೆ ಹೋಗಿ ಎಲ್ರಿಗೂ ಒಂದ್ ಮೀಟಿಂಗ್ ಬರಕ್ ಹೇಳಿದ್ವಿ. ಪಾರ್ಕಿಗೆ ಬಂದ್ರು, ಪೊಲೀಸ್ನವ್ನ ಕರೆಸಿದ್ವಿ, ಅವಾಗಲೇ ಡಿಸೈಡ್ ಮಾಡಿದ್ವಿ, ಒಬ್ರು ತಿಂಗಳಿಗೊಬ್ರು ಒಂದ್ ಮನೆಯಿಂದ ರಾತ್ರಿ 11-4 ನೀವು ಬರಬೇಕು ನೈಟ್ ವಿಜಿಲೆನ್ಸ್ಗೆ. ಮೂರೇ ವಾರದಲ್ಲಿ 2 ಗ್ಯಾಂಗ್ ಹಿಡಿದ್ವಿ, ಅಲ್ಲಿಂದ ಶುರುವಾಯ್ತು, ನೆಮ್ಮದಿ ಬಂತು. ಈಗ ಸರ್ 57 ಪಾರ್ಕ್ ಡೆವಲಪ್ ಆಗಿದೆ, ಅಲ್ಲಿ 3 ಕೆರೆಗಳು ಸುಂದರವಾಗಿ ಇದಾಗಿದೆ, ಆಮೇಲೆ ರಸ್ತೆಗಳೆಲ್ಲ ಚೆನ್ನಾಗಿ ಡೆವಲಪ್. ಯಾರಿಂದ ಇದು? ಜನರಿಗೆ ಅರಿವು ಮೂಡಿಸಿ ಅವ್ರ ಕಡೆಯಿಂದ ಒತ್ತಡ ತಂದು ಸರ್ಕಾರದ ಮೇಲೆ ಆಗಿದೆ. ಈಗ ಒಂದು ಕೆರೆ ಪುಟ್ಟೇನಹಳ್ಳಿ ಕೆರೆ ಯಲಹಂಕದಲ್ಲಿರೋದು ತುಂಬಾ ಕೆಟ್ಟದ, ಅಲ್ಲಿ ಸಿಕ್ಕಾಪಟ್ಟೆ ಹಕ್ಕಿಗಳು ಬರೋದು ಬೇರೆ ಬೇರೆ ದೇಶದಿಂದ. ಅಂತ ಕೆರೆ ಈ 10-15 ವರ್ಷದಲ್ಲಿ ಕೊಳಚೆ ನೀರು ಅದು ಇದು ಎಲ್ಲ ಬಿಟ್ಟು ಹಕ್ಕಿಗಳು ಬರೋದೇ ನಿಂತೋಗಿತ್ತು. ಅದಕ್ಕೊಬ್ರು ಡಾಕ್ಟರ್ ಸಂಗುಣ್ಣಿ ಅನ್ಬಿಟ್ಟು ಪ್ರೊಫೆಸರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಮೇಲೆ ಡಾಕ್ಟರ್ ಚಾಣಕ್ಯ ಇವ್ರುಗಳೆಲ್ಲ ಸೇರ್ಕೊಂಡು ಅದನ್ನ ನಮ್ಮ ಗಮನಕ್ಕೆ ತಂದ್ರು. ಎಲ್ಲ ಜನ ಸೇರಿ ಅದೊಂದು ಟ್ರಸ್ಟ್ ಮಾಡಿ ಸರ್ಕಾರದ ಮೇಲೆ ಒತ್ತಡ ಇಟ್ವಿ. ಆವಾಗ ಸರ್ಕಾರ ಅದನ್ನ ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳಿ, ಅಂದ್ರೆ ಪಕ್ಷಿಧಾಮ, ಬೆಂಗಳೂರಿನಲ್ಲಿ ಒಂದೇ ಪಕ್ಷಿಧಾಮ ಅದು ಯಲಹಂಕ ಪುಟ್ಟೇನಹಳ್ಳಿ ಆಗಿ ಈಗ ಹಕ್ಕಿಗಳು ಬರಕ್ ಶುರುವಾಗಿದೆ. ಇದಕ್ಕೆ ಸತತವಾಗಿ ದುಡಿದಿರೋರು ಅಂದ್ರೆ ಅವರು ಡಾಕ್ಟರ್ ಸಂಗುಣ್ಣಿ ಅವರು, ಬಟ್ ಟ್ರಸ್ಟ್ನವರೆಲ್ಲರೂ ಸೇರಿದ್ದಾರೆ. ಎಲ್ಲರ ಪ್ರಯತ್ನದಿಂದ, ಎಲ್ಲರ ಪ್ರಯತ್ನ ಅಂದ್ರೆ ಏನು ಅಂದ್ರೆ ಎಲ್ಲರನ್ನು ಬೈಯೋದ ಬದಲು ನಾವು ಏನ್ ಮಾಡಬಹುದು ಅಂತ ನೋಡಿದ್ರೆ ಆಗುತ್ತೆ. ನೋಡಿ, ಸಂಘಟನೆ ಆಯ್ತಿದ್ದು, ಅಂಡ್ ಸಂಘಟನೆ ಆದ್ರೆ ರಾಜಕಾರಣಿಗಳಿಗೂ ಒಂಥರ ಒತ್ತಡ ಬರುತ್ತೆ, ಅವ್ರಿಗೂ ಹೌದು ಇವ್ರುಗಳು ನಮ್ಮ ಮೇಲೆ ನಾಳೆ ದಿವಸ ತಿರುಗಿ ಬೀಳ್ಬೋದು ಅನ್ನೋ ಭಾವನೆ ಬರಬೇಕು ಅವ್ರಿಗೆ. ಇದನ್ನ ಒತ್ತಡ ನಾವು ತಂದು ಸುಮ್ನೆ ಬೈಕೊಂಡು ಕೂತಿರೋದ್ರಲ್ಲಿ ಜೀವನ ಕಳೆಯೋದು ತಪ್ಪು ಸರ್. ಅಲ್ಲಿ ಈಗ ಕೆರೆ ಹಬ್ಬ ಕೂಡ ಆಗತ್ತೆ, ಕೆರೆ ಹಬ್ಬ ಆಗತ್ತೆ, ಜನಗಳೆಲ್ಲ ಹೋಗ್ತಾರೆ ಅಲ್ಲಿ ವಿಹಾರ ಮಾಡ್ತಾರೆ, ಪಕ್ಷಿಗಳು ಬರ್ತವೆ, ಜನ ಬರೋದಲ್ಲ ಪಕ್ಷಿಗಳು ಬರ್ತವೆ ಅಂದ್ರೆ ಅಲ್ಲಿ ಪರಿಸರ ಒಂದು ಪಕ್ಷಿಗಳು ಬರಕ್ ಶುರುವಾಗಿದೆ ಸರ್. ಈಗ ಎಲ್ಲ ಹೊರಟೋಗಿದ್ವು, ಈಗ ಬರಕ್ ಶುರುವಾಗಿದೆ. ಅದಕ್ಕಿಂತ ಸಂತೋಷ ನಮಗೆ ಜೀವನದಲ್ಲಿ ಏನು? ನಮ್ಮ ಟಿವಿ ಪರದ ಮೇಲೆ ಬರ್ತಾ ಇದೆ ಎಂತೆಂತ ಹಕ್ಕಿಗಳು ಬರ್ತಾ ಇದಾವೆ. ನೀವು ಬೆಂಗಳೂರಲ್ಲಿ ಅದೊಂದೇ ಪಕ್ಷಿಧಾಮ ಅಂತಂದ್ರಲ್ಲ, ಅದು ಒಂದ್ ರೀತಿ ಹೆಮ್ಮೆ ಹೆಮ್ಮೆ ಅದ ನಮ್ಗೆ, ಗವರ್ಮೆಂಟ್ ಇಂದ ಡಿಕ್ಲೇರ್ ಆಗಿರೋದು. ಓಕೆ, ಇದು ಒಂಥರ ರಂಗಂತಿಟ್ಟು ಆಗ್ಬೇಕು ಅನ್ನೋದು ನಮ್ಮ ಆಸೆ. ಓಕೆ, ಅದಕ್ಕೆಲ್ಲರ ಸಹಕಾರ, ನಮ್ಮ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ಆಗತ್ತೆ ಅಂತ. ಸರ್, ಈಗ ಈ ಪರಿಸರ ಸಂರಕ್ಷಣೆ ಕೂಡ ನಮ್ಮ ಒಂದು ಸ್ವಚ್ಛ ಭಾರತ ಅಭಿಯಾನದ ಒಂದು ಪ್ರಮುಖ ಒಂದು ಅಂಗ. ಈಗ ಸುಬ್ರಾ ಅವರೇ, ನೀವು ಏನ್ ಹೇಳ್ತೀರಾ ಪರಿಸರ ಸಂರಕ್ಷಣೆ, ನಮ್ಮ ಪರಿಸರ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತ? ನಮ್ಗಿರೋದೊಂದೇ ಭೂಮಿ, ಆ ಭೂಮಿನ ಸಂರಕ್ಷಣೆ ಮಾಡ್ಕೊಬೇಕು, ಉತ್ತಮ ವಾತಾವರಣ ನಿರ್ಮಾಣ ಆಗ್ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ಬೆಳಕ್ ಬೇಕು, ಒಳ್ಳೆ ಒಂದು ಸಮಾಜ ನಿರ್ಮಾಣ ಆಗ್ಬೇಕು. ಅದಕ್ಕೆ ನಾನ್ ನೋಡಿ, ಈಗ ನಾನಿರೋದು 153ನೇ ವಾರ್ಡ್ BBMP. ಆ ವಾರ್ಡಿನ ಕಾರ್ಪೊರೇಟರ್ ಬಂದು ಅವರು ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಏನ್ ಮಾಡಿದ್ವು, 153ನೇ ವಾರ್ಡ್ ಅನ್ನ ಮಾಡೆಲ್ ವಾರ್ಡ್ ಅಂತ ಮಾಡೋಣ ಅಂತ ಒಂದು ಪ್ರಯತ್ನ ಶುರು ಮಾಡಿದ್ದೀವಿ. ಅದಕ್ಕೆ ಮೊದಲನೇದಾಗಿ ಏನ್ ಮಾಡಿದ್ವು, ನಮ್ಮ ಬೈರಸಂದ್ರದ ಕೆರೆ ಆ ತಡೆಗೋಡೆ ಏನಿದೆ, ಕಲ್ಲಿನ ತಡೆಗೋಡೆ, ಅದಕ್ಕೆ ಪೂರಾ ಒಂದು 150 ಜನ ವಾಲಂಟಿಯರ್ಸ್ ಬಂದು 17ನೇ ತಾರೀಕು ಈ ತಿಂಗಳು ಪೇಂಟ್ ಮಾಡಿದ್ರು.
ಅದೇ ಸಂದರ್ಭದಲ್ಲಿ ಏನ್ ಮಾಡಿದ್ವು, ಎಲ್ಲೆಲ್ಲಿ ಈ ತ್ಯಾಜ್ಯನ ಸುರಿಯೋರು ಬಿಸಾಕೋರು ಅದೇನು ವರ್ಕ್ ಆಗ್ತಾ ಇರಲಿಲ್ಲ ಅಂತ ಜಾಗನ್ನ ಬ್ಲಾಕ್ ಪಾಯಿಂಟ್ ಅಂತ, ಬ್ಲಾಕ್ ಸ್ಪಾಟ್ಸ್ ಅಂತ, ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಒಂದೊಂದು ಸ್ವಚ್ಛ ಭಾರತದ ಬೋರ್ಡ್ ಹಾಕಿದ್ವು. ಸ್ವಚ್ಛ ಭಾರತ, ಸ್ವಚ್ಛ ಬೆಂಗಳೂರು, ಸ್ವಚ್ಛ ಬಿಬಿಎಂಪಿ ವಾರ್ಡ್ 153, ಸ್ವಚ್ಛ ಆರ್ಬಿಐ ಕಾಲನಿ, ಇಷ್ಟನ್ನು ಹಾಕಿ ಆ ಬಡಾವಣೆಯ ಮುಖ್ಯಸ್ಥರಿಂದಾನೇ ಆ ಬೋರ್ಡ್ ಹಾಕ್ಸಿದ್ವು. ಈಗ 80% ಪ್ರಾಬ್ಲಮ್ ಸಾಲ್ವ್ ಆಗಿದೆ ತ್ಯಾಜ್ಯದ ಬಗ್ಗೆ, ಬಿಸಾಕೋದ ಬಗ್ಗೆ. ಸೊ ಕೆರೆನ ಸ್ವಚ್ಛವಾಗಿಡಬೇಕು ಅಂತಕ್ಕಂಥದ್ದು ಸುತ್ತಮುತ್ತ ಇರೋರು ಬಂದು ಕೂಡ ಆಗಾಗ ರೆಗ್ಯುಲರ್ ಆಗಿ ಕೆರೆನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೊಂದು ಶುರು ಮಾಡಿದ್ದೀವಿ ಸರ್. ಅಂದ್ರೆ ಈ ರೀತಿ ಒಂದು ಇನಿಷಿಯೇಟಿವ್ ತಗೊಂಡ್ರೆ ಆಗತ್ತೆ. ಸರ್, ಈಗ ಒಂದು, ಈಗ ಪದ್ಮನಾಭ ಅವರೇ, ನೀವು ಕೂಡ ಒಂದು ರೀತಿ ಸಾಹಸ ಪ್ರವಾಸೋದ್ಯಮ ಒಂದು ಇದಕ್ಕೆ ನೀವು ಇನ್ನೊಂದು ಹೆಸರು. ಯಾಕೆ ಅಂತಂದ್ರೆ ಎಲ್ಲಾ ಖಂಡಗಳನ್ನು ಸುತ್ತ ಬಂದಿದ್ದೀರಾ, ಅದರಲ್ಲೂ ಪ್ರಮುಖವಾಗಿ ನೀವು ಸಾಹಸ ಪ್ರವಾಸೋದ್ಯಮ ಮಾಡಿರುವಂತದ್ದು ಕೂಡ ನೀವು ಶಾಲೆಗಳಲ್ಲೂ ಕೂಡ ಒಂದು ಅರಿವು ಮೂಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಏಜ್ ಅಲ್ಲೂ ಕೂಡ ನಾವು ಪ್ರವಾಸ ಅಂದ್ರೆ ಇದು ಒಂದು ನಿಮ್ಗೆ ಆ ವಯಸ್ಸಿನ ಬಗ್ಗೆ ಹೇಳಲಿಕ್ಕೆ ಒಂದ್ ರೀತಿ ನಮಗೂ ಕೂಡ ಸಂಕೋಚ ಆಗತ್ತೆ. ಯಾಕೆ ಅಂತಂದ್ರೆ ನಿಮ್ ಮನಸ್ಸು ಎಲ್ಲ ನಮ್ಮ ವೀಕ್ಷಕರು ಹೇಳ್ದಂಗೆ ನಿಮ್ಗೆ 18-19 ಮನಸ್ಥಿತಿ ಇದೆ ಅಂತ. ಸೊ ಬಹಳಷ್ಟು ಜನ ಎದುರ್ಕೊಂತಾರೆ ಪ್ರವಾಸ ಹೋಗ್ಲಿಕ್ಕೆ, ಯಾರಾದರೂ ಜೊತೆ ಬೇಕು ಇದ್ಬೇಕು ಅಂತ. ಸೊ ನೀವು ಹೇಗೆ ಈ ಒಂದು ಇಷ್ಟೆಲ್ಲ ರಾಷ್ಟ್ರಗಳನ್ನ ಸುತ್ತಕ್ಕೆ ಸಾಧ್ಯ ಆಯ್ತು ಅಂತ? ಇದ್ರಲ್ಲಿ ಒಂದೇ ಸರ್, ನನಗೆ ಹೆದರಿಕೆ ಬರಲ್ಲ. ಏನಾರು ಹೆದರಿಕೆ ಬರುವಂತ ಸ್ಥಿತಿ ಯಾರು ಹೇಳಿದ್ರೆ ನನಗೆ ಚಾಲೆಂಜ್ ಆಗ್ಬಿಡುತ್ತೆ, ಸವಾಲು. ಯಾರೋ ಮಾತಾಡ್ತಿದ್ದಾಗ ಹೀಗೆ ಅಂಟಾರ್ಟಿಕಾಗ ಹೋಗ್ಬೇಕು ಅದ ಹಾಗೆ ಅಲ್ಲಿರೋ ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಅಂದ್ರು, ಹೌದಾ ಅಂತ ಚೋರಿ ಮಾಡಿ ಅದೆಲ್ಲ ವಿಚಾರಿಸಿ ಎಕ್ಸಸೈಸ್ ಶುರು ಮಾಡಿದೆ ಫಸ್ಟ್, ಅದನ್ನ ತಡ್ಕೊಳಕ್ ಏನ್ ಬೇಕು ಅಂತ. ಅಲ್ಲಿ ಯಾರೋ ಒಬ್ರು ಹೋಗಿದ್ರು, ಅವ್ರ ಹತ್ರ ಹೋಗಿ ಏನ್ ಪರಿಸ್ಥಿತಿ ತಿಳ್ಕೊಂಡೆ ಹೋದೆ. ಹೋಗಕ್ ಮುಂಚೆ ಈಜು ಬರ್ತಾ ಇರ್ಲಿಲ್ಲ, ಈಜು ಬರಲ್ಲ ನಂಗ. ಅವ್ರು ಹೇಳಿದ್ರು ನೀವು ಆ ನೀರಲ್ಲಿ ಬಿದ್ರೆ ವಿತಿನ್ 3 minutes ನಿಮ್ಮನ್ನು ತೆಗಿದೇ ಇದ್ರೆ, ಸಾರಿ 30 seconds ನಿಮ್ಮನ್ನು ಆಚೆ ತೆಗಿದೇ ಇದ್ರೆ ಯು ಆರ್ ಗಾನ್ ಅಂತ ಹೇಳಿದ್ರು ಅವರು. ನನ್ಗೆ ಈಜು ಬರಲ್ಲ, ಅದಕ್ಕೆ ಅಲ್ಲಿ ಬೋಟ್ ಅಲ್ಲಿ ಹೋಗುವಾಗ ಬೋಟ್ ಮನ್ ಇರ್ತಾನಲ್ಲ ಅವನ್ಗೆ ಹೇಳ್ದೆ, ಅಪ್ಪ ಈ ತರ ಹೇಳಿದ್ದಾರೆ, ನಾನು ಬೈ ಚಾನ್ಸ್ ಬಿದ್ದೋದ್ರೆ ತೆಗಿತೀಯ ಬೇಗ. ನೋ ನೋ ಡೋಂಟ್ ವರಿ ಅಂಕಲ್, ಅದೆಲ್ಲ ವರಿ ಮಾಡ್ಕೋಬೇಡಿ ನೀವು, ಇದ್ರಲ್ಲಿ ನೀರಲ್ಲಿ ಬಿದ್ರಿ ಅಂತ ಇಟ್ಕೊಳ್ಳಿ, ಅಯ್ಯೋ 2-3 ದಿವಸ ಆದ್ರೆ ನೀವೇ ಮೇಲ್ ಬರ್ತೀರಿ ಅಂತ ಆ ತರ ಎಲ್ಲ ಹೇಳ್ತಾರೆ. ಆದ್ರೆ ನಾನು ಯಾತಕ್ಕೆ ಇದು ಮಾಡ್ತೀನಿ ಅಂದ್ರೆ ನನಗೆ ಧೈರ್ಯ ಬೇಕಲ್ಲ, ನಾನು ಮಾಡಬಲ್ಲೆ ಅಂತ. ಇದು 4 ವರ್ಷದಿಂದ 79 ವಯಸ್ಸಲ್ಲಿ ಹೋಗಿದ್ದೆ, ಚೆನ್ನಾಗಿತ್ತು, ಜನ ಕೇಳಿದ್ರು ಹೋದ್ರು ವಾಪಸ್ ಬರ್ತೀಯ ಅಂತ. ಹೋದ್ರು ಗೊತ್ತಾಗತ್ತೆ ನಾನು ಬರ್ತೀನೋ ಇಲ್ವೋ ಅಂತ ಹೇಳಿದೆ. ಆಮೇಲೆ ನಾರ್ತ್ ಕೊರಿಯಾಗ ಹೋದೆ 2 ವರ್ಷದ ಕೆಳಗೆ, ಯಾಕಂದ್ರೆ ನಾರ್ತ್ ಕೊರಿಯಾನ ಎಲ್ಲರೂ ಡಿಸ್ಕ್ರೈಬ್ ಮಾಡೋದು ನೋಡಿದ್ರೆ ಅಲ್ಲಿ ಹೋದವ್ರು ಎಲ್ಲ ಅಲ್ಲೇ ಖತಮ್ ಮಾಡ್ಬಿಡ್ತಾರೆ ಅನ್ನೋ ತರ ಹೇಳ್ತಾರೆ. ಹೋದ್ರೆ ಅಲ್ಲಿ ಪರಿಸ್ಥಿತಿ ಬೇರೆ, ಕೆಲವು ಒಳ್ಳೇದಿದೆ ಕೆಲವು ಕೆಟ್ಟದಿದೆ, ಇಂಡಿಯಾಲು ಕೆಲವು ಒಳ್ಳೇದಿದೆ ಎಲ್ಲ ಕೆಟ್ಟದಿದೆ ಅಂತ. ಸರಿ, ಈಗ ಸುಬ್ರಹ್ಮ ಅವರೇ, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ, ಕೊನೆಯ ಮಾತು ಅಂತ ಏನ್ ಹೇಳ್ತೀರಾ ನೀವು ಅಂತ? ಕೊನೆಯ ಮಾತು, ಈ ಸರ್ಕಾರಿ ಶಾಲೆಗಳಿಗೆ ಏನೇನ್ ಸಮಸ್ಯೆಗಳಿದೆ ಅಲ್ಲೊಂದು ಸಿಸ್ಟಮ್ ಇಲ್ಲ ನನ್ನ ಪ್ರಕಾರ. ಏನು HM ಏನಿರ್ತಾರೆ ಇನ್ಚಾರ್ಜ್, ಅವ್ರದ್ದು ನ್ಯೂನತೆಗಳೇನಿದೆ ಆ ಶಾಲೆಯಲ್ಲಿ ಅದನ್ನ ಅವರು ಹೈಯರ್ ಅಪ್ಸ್ಗೆ ತಿಳಿಸ್ತಕ್ಕಂಥದ್ದು, ಆ ನ್ಯೂನತೆಗಳನ್ನು ತಿಳಿಸಿದಾಗ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ, ಆ ಒಂದು ಸಿಸ್ಟಮ್ ಇಲ್ಲ ನನ್ನ ಪ್ರಕಾರ. ಸಿಸ್ಟಮ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಈ ಶೌಚಾಲಯ ಬೆಂಚ್ ಮತ್ತೊಂದು ಎಲೆಕ್ಟ್ರಿಸಿಟಿ ಈ ಪ್ರಾಬ್ಲಮ್ ಬರೋದೇ ಇಲ್ಲ ನನ್ನ ಪ್ರಕಾರ. ಅದೊಂದು ಸುವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಈ ಪದ್ಮನಾಭ ಅವರು ನೀವೇನ್ ಹೇಳ್ತೀರಾ ಕೊನೆಯ ಮಾತು ಅಂತ? ಕೊನೆಯ ಮಾತು ಇಷ್ಟೇ ಸರ್, ಯುವ ಜನಾಂಗಕ್ಕೆ, ಯುವ ಜನಾಂಗ ಅಲ್ಲ, ನಾವು ನನ್ನ ವಯಸ್ಸಿನವ್ರಿಗೂ ಅದೇ ಹೇಳ್ತೀನಿ, ನಾವೆಲ್ಲ ನಮ್ಮ ನಮ್ಮ ಮನಸ್ಸಿನಲ್ಲಿ ಧೈರ್ಯ ತಗೊಂಡು ಮುಂದೆ ಹೋದ್ರೆ ಎಲ್ಲಾ ಕೆಲಸಗಳು ಮಾಡಬಹುದು. ಒಂದು, ಎರಡನೇದು, ನಾವು ಒಬ್ಬನೇ ಮಾಡ್ತೀನಿ ಅನ್ನೋದ್ರ ಬದಲು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಪ್ರಚಾರ ಮಾಡಿಕೊಂಡು ಅವರನ್ನು ಮನಸ್ಸೊಪ್ಪಿಸಿ ಜನ ಸೇರಿಸಿದ್ರೆ ನಾವುಗಳು ನಮ್ ಕೆಲಸ ಮಾಡ್ಕೊಳ್ದೇ ಇರೋದೇ ಸಾಧ್ಯವಿಲ್ಲ, ಎಲ್ಲಾ ಕೆಲಸನು ಮಾಡಬಹುದು. ಆದ್ರೆ ನಿಧಾನವಾಗತ್ತೆ, ಗವರ್ಮೆಂಟ್ ಮಾಡಬೇಕಾದ ಕೆಲಸ ಸರಿ,
ಎಷ್ಟು ದಿವಸ ನಾವು ಗೌರ್ಮೆಂಟ್ ಬೈದು, ಈಗ ಗೌರ್ಮೆಂಟ್ ಬೈತಿದ್ರಿ ಶಾಲೆ ಮಕ್ಕಳೆಲ್ಲ ಆರೋಗ್ಯ ಕೆಡ್ತಿದ್ಯಲ್ಲ, ಅದು ಎಷ್ಟು ವರ್ಷ ಆಗ್ಬೋದು ಹಾಗೆ? ಇದು ಬಹಳ ತಪ್ಪು. ನಮ್ಗೆ ಮನುಷ್ಯರಾಗಿ ನಮ್ಗೆ ಅದೊಂದು ಯಾವ್ದಾರ ಕೆಟ್ಟದ ಇದ್ರೆ ಅದನ್ನ ನಾವು ಸರಿಪಡಿಸ್ಬೇಕು. ನಮ್ ಕೈಲಿ ಏನಾಗತ್ತೆ ಅಂತ ಮಾಡಿದ್ರೆ ಖಂಡಿತ ಆಗತ್ತೆ. ಓಕೆ, ನೀವು ಇಬ್ರು ಕೂಡ ಒಂದ್ ರೀತಿ ನಮ್ಗೆ ವಿವೇಕಾನಂದರ ಸಂದೇಶ ಒಂದು ಸ್ಫೂರ್ತಿ ಬರುತ್ತೆ, ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ನೀವು ಸಮಾಜನ ಬಡಿದೆಬ್ಸೋ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ದೀರಾ, ಕಾಯಕದ ಮೂಲಕ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದ್ದೀರಾ. ನಿಜಕ್ಕೂ ಇದೆಲ್ಲ, ಇದು ಎಲ್ಲರಿಗೂ ಕೂಡ ಇದೊಂದು ಪ್ರೇರಣೆ, ಎಲ್ಲರಿಗೂ ಕೂಡ ಇದೊಂದು ಮಾದರಿ. ನಿಮ್ಮನ್ನ ನೋಡಿ ಸಾಕಷ್ಟು ಜನ, ಇನ್ನಷ್ಟು ಜನ ಮುಂದೆ ಬರಲಿ, ನಮ್ಮ ಒಂದು ಸರ್ಕಾರಿ ಶಾಲೆಗಳ ವಾತಾವರಣ ಮತ್ತಷ್ಟು ಸಹನೀಯವಾಗಿ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ನೀವು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯ ಸಮಯನ ನಮ್ಮ ಜೊತೆ ಕಳೆದಿದ್ದಕ್ಕೆ, ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ತಮ್ಮೆಲ್ಲರಿಗೂ ದೂರದರ್ಶನಕ್ಕೂ ನಮ್ಮ ನಮಸ್ಕಾರ, ನಮಸ್ಕಾರಗಳು, ತುಂಬಾ ಥ್ಯಾಂಕ್ಸ್ ನಮ್ಮನ್ನು ನೋಡ್ಕೊಂಡಿದ್ದಕ್ಕೆ, ನಮಗೊಂದು ಅವಕಾಶ ಕೊಟ್ಟು ನಮ್ಮ ಅನಿಸಿಕೆಗಳು ಹೇಳೋದಕ್ಕೊಂದು ಅವಕಾಶ ಕೊಟ್ಟರಲ್ಲ, ಅದಕ್ಕೆ ಥ್ಯಾಂಕ್ಸ್. Thank you.